ನ್ಯೂಸ್ ಎಕ್ಸ್ ಪ್ರೈಮ್ ಗೆ ಸ್ವಾಗತ ನಾನು ಹರೀಶ್ ಉಪಾಧ್ಯ ಸಾಲ ಮನ್ನಾ ಮಾಡೇ ಮಾಡ್ತೀವಿ ಏನೇ ಯೋಚನೆ ಮಾಡಬೇಡಿ ನೀವು ಅಂತ ಸಿದ್ಧ ಕುಮಾರಸ್ವಾಮಿ ಅವರು ಭರವಸೆ ಕೊಟ್ಟಿದ್ದಾರೆ ವಚನ ಭ್ರಷ್ಟರು ಕುಮಾರಸ್ವಾಮಿ ಅವರು ಅಂತ ಬಿ ಜೆ ಪಿ ಹೇಳ್ತಾ ಇದೆ ಅದನ್ನೆಲ್ಲ ಚರ್ಚೆ ಮಾಡೋಣ ಆದರೆ ಪ್ರಾಯಶಃ ಇವತ್ತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರೋ ಮತ್ತೆ ಎಲ್ಲ ಹೆಡ್ಲೈನ್ಸಲ್ಲೂ ಇರೋ ಒಂದು ಸ್ಟೇಟ್ಮೆಂಟ್ ಅಂದರೆ ಕುಮಾರಸ್ವಾಮಿ ಅವರು ಮಾಡಿದ್ದು ಒಂದು ವರ್ಷ ಯಾರು ನನ್ನ ಮುಟ್ಟಕ್ಕಾಗಲ್ಲ ಸಿಎಂ ಆಗಿ ಅಂತ ಹಾಗಾದರೆ ಇದರ ಒಳ ಅರ್ಥ ಏನು ಐದು ವರ್ಷ ನಾವೇ ಸಿಎಂ ಅಂತ ಹೇಳ್ತಾ ಇದ್ರು ಇವಾಗ ಒಂದ್ ವರ್ಷ ಕಿಳಿದು ಹೋಗಿದ್ಯಾ ಅದು ನಾ ಚರ್ಚೆ ಮಾಡೋಣ ಒಂದು ಗಣ್ಯರ ತಂಡ ಇದೆ ನಮ್ ಸ್ಟುಡಿಯೋದಲ್ಲಿ ಮೊದಲಿಗೆ ಶೈಲೇಶ್ ಚಂದ್ರ ಗುಪ್ತ ಅವರಿದ್ದಾರೆ ಹಿರಿಯ ಪತ್ರಕರ್ತರು ಸ್ವಾಗತ ಸರ್ ಹಾಗೆ ನಾಗರಾಜ್ ಅವರಿದ್ದಾರೆ ಜೆಡಿಎಸ್ ನ ವಕ್ತಾರರು ಸಿಕ್ಕಾಪಟ್ಟೆ ಡಿಫೆಂಡ್ ಮಾಡೋದಿದೆ ಇವತ್ತು ಮಾಡೋದಿದೆ ಸ್ವಾಗತ ಸರ್ ನಮಸ್ಕಾರ ಗೋಪಾಲ ಕೃಷ್ಣ ಅವರಿದ್ದಾರೆ ನಿಂದ ಸ್ವಾಗತ ಗೋಪಾಲ್ ಕೃಷ್ಣ ಅವರೇ ಹಾಗೆ ಮಂಜುನಾಥ್ ಇದ್ದಾರೆ ಬಿಜೆಪಿಯಿಂದ ಸ್ವಾಗತ ಮಂಜುನಾಥ್ ಅವರೇ ಗುಪ್ತ ಅವರೇ ನಿಮ್ಮ ಬರ್ತೀನಿ ಸ್ಟೇಟ್ಮೆಂಟ್ ನೋಡಿದಿರಾ ಎರಡು ಪಾರ್ಟಿಗಳು ತುಂಬಾನೇ ಒಂದು ಸಿಂಪ್ಲಿಸ್ಟಿಕ್ ಆಗಿ ಅಲ್ಲ ತುಂಬಾ ಮುಗ್ಧತೆಯಿಂದ ಇದೇನು ಮೀನಿಂಗ್ ಏನಿಲ್ಲ ಇದು ಹೇಳಿದರೆ ಯಾರು ನನ್ಗೆ ಅಲ್ಲಾಡ್ಸಕ್ ಆಗಲ್ಲ ನನ್ನ ಕುರ್ಚಿನ ಅಂತ ಹೇಳ್ತಾರೆ ಆದ್ರೆ ಒಳ ಅರ್ಥಗಳು ಕಾನಟೇಶನ್ಸ್ ಮಿಸ್ ಮಾಡ್ಕೊಳಕ್ ಆಗತ್ತೇ ನಾನೇ ಹೇಳಿದ್ದೆ ಒಂದು ವರ್ಷ ಪರವಾಗಿಲ್ಲ ಹತ್ತೊಂಬತ್ತನೇ ಇಸ್ವಿ ವರ್ಗುನು ನಾನು ಹೇಳಕ್ ಬರೋದಿಲ್ಲ ಯಾಕಂದ್ರೆ ಆಮೇಲೆ ಜನರಲ್ ಎಲೆಕ್ಷನ್ ಅದು ದೇಶದ ಗಾಳಿ ಯಾವ ಕಡೆ ಏನು ತಿರುಗುತ್ತೆ ಹೇಳಕ್ ಬರೋದಿಲ್ಲ ಅದರಿಂದ ಏನು ನಾವು ಮಾಡೋದು ಬೇಡ ಒಂದು ವರ್ಷ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡ್ರೆ ಸಾಕಾಗಿದೆ ಇವಾಗ ನಮ್ಗೆ ಸದ್ಯಕ್ಕೆ ಹೊಸ ಸರ್ಕಾರಕ್ಕೆ ಅಂತ ಇದೇ ವೇದಿಕೆಯಲ್ಲಿ ಹೀಗೆ ಕೂತು ಹೇಳಿದ್ದೆ ಅವಾಗ ಸುದ್ದಿ ಆಗಲ್ಲ ಆದರೆ ಅವರು ಹೇಳಿದ್ದಾರೆ ನೋಡಿ ಇವತ್ತು ಅದು ಸುದ್ದಿ ಆಗುತ್ತೆ ಅದು ಅದು ಕಾಂಟೆಕ್ಸ್ಟು ನನಗೆ ಗೊತ್ತಿಲ್ಲ ಅವರು ಒಂದು ವರ್ಷದವರೆಗೂ ಅಂತಂದ್ರೆ ಈಗ ಪಂಚವಾರ್ಷಿಕ ಯೋಜನೆ ಅಲ್ಲ ಒಂದೊಂದು ವರ್ಷಕ್ಕೂ ಒಂದೊಂದು ಯೋಜನೆ ಅಂತಾನೆ ಇಟ್ಕೊಂಡಿದ್ದಾರೆ ಒಳ್ಳೇದು ಸಂಗೀತ ಸಂತೋಷ ಈಗ ಅವ್ರು ಹೇಳಿರೋದು ಒಂದು ವರ್ಷ ಗಟ್ಟಿ ಅಂತಂದರೆ ಆಯ್ತಪ್ಪ ನೀವು ಒಂದು ವರ್ಷದ ಮಟ್ಟಿಗೆ ನೀವು ಸರಿಯಾಗಿ ಇಟ್ಕೊಳ್ಳಿ ನೀವು ಮುಂದಕ್ಕೆ ನೋಡೋಣ ನಾವಾಗ ಹತ್ತೊಂದು ಅಂತ ಅನ್ನೋದು ಇರಬೇಕು ಬೇರೆನೂ ಇರ್ಬೋದು ಇದು ಒಂದು ವರ್ಷ ಇವ್ರು ಇರ್ತಾರೆ ಅನ್ನೋದು ಜನರಲ್ ಅದರಲ್ಲಿ ಅದರಲ್ಲೇನೂ ಅನುಮಾನ ಇಲ್ಲ ಹೌದು ಆದರೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೇನೋ ಅಂತ ಅನ್ನಿಸ್ತದೆ ಆದ್ದರಿಂದ ನಮ್ಮ ಮುಖ್ಯಮಂತ್ರಿಯವರು ನನ್ನ ಅಭಿಪ್ರಾಯದಲ್ಲಿ ಸ್ವಲ್ಪ ಮಾತು ಕಮ್ಮಿ ಮಾಡೋದು ವಾಸಿ ಅಂತ ಯಾವಾಗಲೂ ಅನ್ಸುತ್ತೆ ಏನ್ ಮಾಡೋದಪ್ಪ ನಾನು ಇನ್ನೊಂದು ಕಾಂಗ್ರೆಸ್ ಇನ್ನೊಂದು ಪಕ್ಷದ ಮರ್ಸಿನಲ್ಲಿದ್ದೀನಿ ಅಂತನ್ಬಿಟ್ರ ಹೌದು ವಾಸ್ತವಾಂಶನೇ ಇರ್ಬೋದು ಜನಕ್ಕೆಲ್ಲ ಗೊತ್ತಿರೋ ವಿಚಾರವೇ ಅದು ಯಾರ್ದು ಯಾವ್ದೋ ದೇಶದಲ್ಲಿ ಪ್ರಧಾನಿ ಮೂರ್ಖ ಅಂತ ಅಂದ್ಬಿಟ್ರಂತೆ ಅವ್ನ ನರೇಶ್ ಮಾಡ್ಬಿಟ್ರೆ ಯಾಕೆಂದ್ರೆ ಸ್ಟೇಟ್ ಸೀಕ್ರೆಟ್ ನಾಚೆ ಅಂತ ಇದು ಎಲ್ಲರಿಗೂ ಗೊತ್ತಿರೋದು ನೀನು ಹೇಳ್ತಾರಲ್ಲ ಇವನು ಹಂಗೆ ಎಲ್ಲಾರು ಮಾತಾಡ್ಕೋತಾ ಇರೋ ವಿಚಾರನ ಅವ್ರು ಹೇಳಿದಾಗ ಅದಕ್ಕೆ ಸುದ್ದಿಗೆ ಒಂದು ಒಂದು ಬೆಲೆ ಬಂದ್ಬಿಡುತ್ತೆ ನನಗನ್ಸುತ್ತೆ ಅವರು ಅವರು ಇನ್ನೂ ಸ್ವಲ್ಪ ಭದ್ರವಾಗಿರೋ ಪಕ್ಕದಲ್ಲಿ ಇಟ್ಕೋಬೇಕು ಈ ಟ್ವೀಟ್ ಅದೆಲ್ಲ ಬಂದ ಮೇಲೆ ಸೋಷಿಯಲ್ ಮೀಡಿಯಾಗೇನೆ ಒಂದು ಬೇರೆ ಆಯಾಮ ಇದೆ ಮತ್ತೆ ಇಲ್ಲಿ ಹೇಳಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ ಅಲ್ಲಿ ಬಂದಿರೋದು ಇಲ್ಲಿ ಬಂದ್ಬಿಡುತ್ತೆ ಅಲ್ಲಿ ಏನಾದ್ರು ಸೊ ಲೋಕಾಭ್ರಮವಾಗಿ ಹೇಳಿದ್ದು ಅಥವಾ ಔಟ್ ಆಫ್ ಕಾಂಟೆಕ್ಸ್ಟು ನಮ್ಮ ಅಲ್ಲಿ ಬಂದ್ಬಿಡುತ್ತೆ ಸರ್ಕಾರ ಬಂದು ಆಗಲೇ ಕಲವು ವಾರಗಳೇ ಆದ್ರೂ ಇನ್ನೂ ಟೇಕ್ ಆಫ್ ಗಿಫ್ ಅಂತ ಏನೋ ಹೇಳ್ತಾರಲ್ಲ ಇದರಲ್ಲಿ ನಿಜವೇನೆ ಅದರಲ್ಲೆಲ್ಲ ಏನು ಅನುಮಾನ ಏನಿಲ್ಲ ಆದರೆ ಅವ್ರಿಗೆ ಒಂದಷ್ಟು ಉಸಿರಾಡೋದಕ್ಕೂ ಟೈಮ್ ಕಟ್ಕೊಳ್ಳಿ ನೋಡಿ ಏನ್ ಮಾತಾಡ್ತಾ ಒಂದೇ ಸಮ ನಿರ್ಧಾರ ಏನು ಅನ್ನೋದು ಹೇಳಿ ಸ್ವಾಮಿ ಅವರು ಸಮನ್ವಯ ಸಮಿತಿಯಲ್ಲಿ ಇದು ಬರ್ಬೇಕಾಗಿತ್ತು ಅದ್ ಬರ್ಬೇಕಾಗಿತ್ತು ಅದ್ ಬಂದಿಲ್ಲ ಅವ್ರ ಇಂಟರ್ನಲ್ ಅಫೇರ್ ಅಲ್ಲಿ ಅದು ಅದ್ರ ಔಟ್ಕಮ್ ಆಮೇಲೆ ಯೋಚನೆ ಮಾಡಿ ನೀವು ಅವ್ರಿನ್ನ ಉಸಿರಾಡ್ತಾ ಇಲ್ಲ ಸರ್ಕಾರಕ್ಕೆ ಒಂದು ಹನಿಮೂನ್ ಮೂನ್ ಪೀರಿಯಡ್ ಇರುತ್ತದ ಕೊಟ್ಟಬಿಡಿ ಅನ್ನೋದು ಹನಿಮೂನ್ ಅಂದ ತಕ್ಷಣ ಬೇರೆ ಬೇರೆ ಹೇಳ್ಬಿಡ್ತಾರೆ ಸೈಜ್ ಬೇರೆ ಬೇರೆ ಇದೆ ಅಂತ ಅನ್ಬಿಡ್ತಾರೆ ನೋಡೋಣ ನೋಡೋಣ ಈ ತರ ಒಂದು ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಅವರಿಂದ ಬಂದಾಗ ಏನು ಹೊಸ ಬೇಕಾಗಿರೋ ಭರವಸೆ ಮೂಡ್ಸಲ್ಲ ಜನರಲ್ಲಿ ಜನರು ನೋಡ್ತಾ ಇದಾರೆ ಎರಡು ಪಕ್ಷಗಳು ಬಂದಿದ್ದಾವೆ ಅವ್ರ ಹಳೆಯ ಹಿಸ್ಟ್ರಿ ನೋಡಿದ್ರೆ ಅಷ್ಟೇನ್ ಕಾನ್ಫಿಡೆನ್ಸ್ ಕೊಡಲ್ಲ ಇವತ್ತು ಇವಾಗ ಮತ್ತೆ ವಾಪಸ್ ಬಂದಿದ್ದಾರೆ ಜೊತೆಯಾಗಿ ಎಷ್ಟು ದಿನ ಇರತ್ತೋ ಇಲ್ವೋ ಅಂತ ಒಂದು ಆತಂಕ ಇದೆ ಅವಾಗ ಈ ತರ ಸ್ಟೇಟ್ಮೆಂಟ್ ಬಂದ್ರೆ ಏನ್ ಮೆಸೇಜ್ ಕಳಿಸ್ತಾ ಇದೆ ಜೆಡಿಎಸ್ ಆಗಿ ಅಥವಾ ಕುಮಾರಸ್ವಾಮಿ ಅವರಾಗಿ ಸರ್ ಇವತ್ತು ಸ್ಟೇಟ್ಮೆಂಟ್ ಮೀಡಿಯಾದೊಳಗೆ ಬಹಳಷ್ಟು ಚರ್ಚೆ ಎಲ್ಲ ಮೀಡಿಯಾದೊಳಗೆ ನಡೀತಾ ಇದೆ ಅವ್ರು ಹೇಳಿರ್ತಕ್ಕಂಥದ್ದು ಅದೇನು ದೊಡ್ಡ ವಿಷಯನೂ ಅಲ್ಲ ಯಾಕೆಂದ್ರೆ ಎಲ್ಲರೂ ಏನಂದ್ರೆ ಮಾಧ್ಯಮದೊಳಗೆ ಮತ್ತೆ ನಮ್ಮ ಏರಿ ಬಗ್ಗೆ ಜಗದೀಶ್ ಶೆಟ್ಟರ್ ಬಗ್ಗೆ ನಮ್ಮ ಸ್ನೇಹಿತರು ಹೇಳದಂಗೆ ಅವ್ರು ಏನ್ ಮಾತ್ರ ಅದಕ್ಕೆ ಒಂದು ರಿಪೀಟ್ ಕೊಟ್ಟಿದ್ದಾರೆ ಅಷ್ಟೇ ಬರ ಸಿಂಪಲ್ ಆಗಿ ಏನಂದ್ರೆ ನಾನು ಸದ್ಯಕ್ಕೆ ಏನ್ ಮಾತು ಕೊಟ್ಟಿದ್ದೀನಿ ರೈತರ ಸಾಲ ಮನ್ನಾ ಬಗ್ಗೆ ಯಾವುದೇ ಕಾರಣದಿಂದ ಅದರ ಹಿಂದಕ್ಕೆ ಹೋಗೋದಿಲ್ಲ ಆ ಸಾಲವನ್ನು ಮನ್ನಾವನ್ನ ಮಾಡ್ತೀನಿ ಅಂತಕ್ಕಂಥ ಸ್ಪಷ್ಟ ಭರವಸೆಯನ್ನ ಇವತ್ತು ಸಹ ಹೇಳಿದ್ದಾರೆ ಅದು ಒಂದು ಈ ಎರಡನೇ ಪ್ರಶ್ನೆ ಯಾಕೆಂದ್ರೆ ಏನಾಗಿದ್ದು ಬಿ ಜೆ ಮತ್ತೆ ಕೆಲವು ಮಾಧ್ಯಮ ನಾನು ಯಾವುದು ಕೆಲವು ಮಾಧ್ಯಮ ಅಂತೇಳ ಅವ್ರು ಏನಾಗಿದ್ರೆ ಏನು ನಾವು ಸರ್ಕಾರ ಹೇಳುತ್ತೆ ಅಭಿಪ್ರಾಯಗಳನ್ನ ಜನಗಳಿಗೆ ತಿಳಿಸ್ತಕ್ಕಂಥ ಅಥವಾ ಜನಗಳಲ್ಲಿ ಏನು ಬರುತ್ತೋ ಅದನ್ನ ಸರ್ಕಾರ ಸಿಗ್ ತಿಳಿಸೋಂಥಷ್ಟಕ್ಕೆ ಮಾತ್ರ ಮಾಧ್ಯಮ ಇರಬೇಕು ಕೆಲವು ಮಾಧ್ಯಮದೊಳಗೆ ಏನಾಯಿತು ಅಂದರೆ ಏ ಕುಮಾರಸ್ವಾಮಿ ಹಿಂಗೆ ಹೇಳಿದ್ರೆ ಕುಮಾರಸ್ವಾಮಿ ಹೆಂಗ್ ಮಾಡ್ಬೇಕು ಮಾಡ್ಬೇಕು ಮಾಡಬೇಕು ಹೇಳಿ ಮಾಧ್ಯಮದಲ್ಲಿ ಕೆಲವು ಚರ್ಚೆ ಆಗುತ್ತೆ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ಬಾರಿ ಸ್ಪಷ್ಟವಾಗಿಟ್ಕೊಳ್ಳಿ ಉತ್ತರ ಕೊಟ್ಟಿರೋದ್ರಿಂದ ನಾನೇನು ಸದ್ಯಕ್ಕೆ ಒಂದು ವರ್ಷ ನಮ್ಮ ಸರ್ಕಾರ ಏನೂ ಆಗಲ್ಲ ಅಂದ್ರೆ ಈಗ ಒಂದು ವರ್ಷಕ್ಕೆ ಮೇಲೆ ಅದಾದ್ಮೇಲೆ ಸರ್ಕಾರ ಇದ್ದೇ ಇರುತ್ತೆ ಅದ್ರ ಅವ್ರು ಏನ್ ಹೇಳ್ತಾರೆ ಆರ್ ತಿಂಗಳಿಗೆ ಹೋಗ್ಬಿಡುತ್ತೆ ಒಂದ್ ತಿಂಗಳಿಗೆ ಹೋಗ್ಬಿಡುತ್ತೆ ಇದು ಹನಿ ಮೂನು ಮೂರ್ ತಿಂಗಳು ಇರೋದಿಲ್ಲ ಅಂತ ಹೇಳಿ ನಾಗರಾಜ್ ಅವ್ರೆ ಎಕ್ಸ್ಪೆಕ್ಟೇಷನ್ ಏನು ಜೊತೆಗೆ ಬಂದಿಲ್ಲ ಹರೀಶ್ ಹೇಳಿದ್ರು ಶುರುನಲ್ಲೇ ಹೇಳಿದ್ರು ಐದು ವರ್ಷ ನನ್ನನ್ನ ಏನು ಮಾತಾಡೋಂಗಿಲ್ಲ ರೋಸ್ಟರ್ ಸಿಸ್ಟಮ್ ಅವೆಲ್ಲ ಏನಿಲ್ಲ ಏನಿಲ್ಲ ಹೇಳಿದ್ರು ಐದು ವರ್ಷ ಅಂತ ಹೇಳಿದ್ರು ಹೌದು ಸಡನ್ ಆಗಿ ಒಂದು ವರ್ಷ ಸರ್ ಒಂದು ವರ್ಷದ್ದು ಇವರು ನಮ್ಮ ಆಪೋಸಿಷನ್ ಲೀಡರ್ ಗಳು ಏನು ಬಿಜೆಪಿ ಅನ್ನೋರಿದ್ದಾರೆ ಅವರು ಹೇಳ್ತಾನೆ ಇದ್ರು ಒತ್ತಿ ಒತ್ತಿ ಇವ್ರ ಇನ್ನು ಟೇಕಪ್ ಆಗಿಲ್ಲ ನಾಳೆ ಬೆಳಗ್ಗೆ ಸರ್ಕಾರ ಹೋಗ್ಬಿಡುತ್ತೆ ಅವರೇ ನೋಡಿ ಅಲ್ಲ ಸಮನ್ವಯ ಒಂದ್ ಒಂದೇ ಸಮನ್ವಯ ಸಮಿತಿ ಒಳಗೆ ಏನ್ ಚರ್ಚೆ ಮಾಡಿಲ್ಲ ಅಂತ ಮಾಡಿದ್ದಾರೆ ಅಂತ ಇವ್ರಿಗೆ ಏನ್ ಗೊತ್ತು ಜಗ ಇಲ್ಲ ಅದಕ್ಕೆ ನಾನು ಬರ್ತೀನಿ ಲೇಟರ್ ಇದು ಹೆಂಗಂದ್ರೆ ಒಂದ್ ಫ್ರಿಜ್ ತಗೊಂಡಾಗ ಐದು ವರ್ಷ ವಾರಂಟಿ ಅನ್ಬಿಟ್ಟು ಮನೆಗ್ ತಗೊಂಡ್ ಬಂದ್ರ ಮೇಲೆ ಇಲ್ಲ ಒಂದೇ ವರ್ಷ ವಾರಂಟಿ ಆತರ ಅರ್ಥ ಅಲ್ಲ ಸರ್ ಅವ್ರು ಬಾರಿ ಸ್ಪಷ್ಟ ಇದ್ರೆ ನಾನು ಒಂದು ವರ್ಷದ ಕಾಲ ಸರ್ಕಾರ ಏನೂ ಮಧ್ಯಕ್ಕೆ ತೊಂದ್ರೆ ಇಲ್ಲ ಒಂದ್ ತಿಂಗಳು ಆಗಿಲ್ಲ ವರದಿನಲ್ಲಿ ಅದ್ರ ಹಿಂದಿನ ಸೆಂಟೆನ್ಸ್ ಏನು ಅದ್ರ ಮುಂದಿನ ಸೆಂಟೆನ್ಸ್ ಏನು ಅದೇ ಬಂತು ಬಂತು ಅನ್ನೋದು ಬಂದಿಲ್ಲ ಅಲ್ಲಿ ಬಂದಿಲ್ಲ ಆ ಸಂದರ್ಭಕ್ಕೆ ಕೇಳಿದಾರೆ ವಿನಾಹ ಬೇರೆಯವರು ನಮ್ಮನ್ನು ಟೀಕೆ ಮಾಡ್ಕೊಳ್ತಾರೆ ನಾವ್ ಇನ್ನ ಸರ್ಕಾರನೇ ಹೋಗ್ಬಿಡುತ್ತೆ ಅಂತ ಯಾಕೆಂದ್ರೆ ಮಂತ್ರಿ ಮಂಡಲದ ಗಲಾಟೆ ಇದೆ ಇನ್ನೊಂದಿದೆ ಅಂತೇಳಿ ನೀವು ಹಲವಾರು ನೋಡ್ತಾನೆ ಇದ್ರೆ ಬೆಳಗ್ಗೆ ಇದ್ರೆ ಯಾಕೆಂದ್ರೆ ಮಾಧ್ಯಮದಲ್ಲಿ ನಾವ್ ಅದೇ ಚರ್ಚೆ ಮಾಡಿದ್ರು ಆದಷ್ಟು ಇದು ಮಳೆ ನೀರು ತೊಂದರೆ ಆಯ್ತು ಮತ್ತೊಂದು ಅಭಿವೃದ್ಧಿ ಏನು ಇನ್ನೊಂದು ಮಾಡಿಲ್ಲ ಅದು ಬಿಟ್ಟು ಹೆಚ್ಚಿಗೆ ಸರ್ಕಾರ ಹೋಗುತ್ತೆ ಅಲ್ಲಿ ಭಿನ್ನಮತಿಯವರು ಕಾಂಗ್ರೆಸ್ ಜಗಳ ಇಲ್ಲಿ ಜೆಡಿಎಸ್ ಒಳಗ್ ಜಗಳ ಇದನ್ನೇ ಹೇಳ್ತಾ ಇದಾರೆ ಟೈಮ್ ಕೊಡ್ತಾ ಇಲ್ವಲ್ಲ ಬೇರೆ ಸುದ್ದಿ ಸರ್ಕಾರದಲ್ಲಿ ನಿನ್ನೆ ಒಂದ್ ಚರ್ಚೆ ಆಯ್ತು ಸಮನ್ವಯ ಸಮಿತಿ ಸಭೆ ಆದ್ರ ಮೇಲೆ ಮುಖ್ಯಮಂತ್ರಿ ಹೊರಗಡೆ ಬಂದು ಮಾಧ್ಯಮಕ್ ಮಾತಾಡಿಲ್ಲ ನಾವ್ ಹೇಳ್ತಾ ಇರೋದು ಒಳಗಡೆ ನಡೆದಿರೋ ಡೀಟೇಲ್ಸ್ ಎಲ್ಲ ಕೊಡಿ ಅಂತಲ್ಲ ಆದ್ರೆ ಒಂದ್ ಅಪೇಕ್ಷೆ ಇದೆ ಈ ಸರ್ಕಾರದ ಮುಂದಾಳತ್ವ ವಹಿಸಿರೋ ಕುಮಾರಸ್ವಾಮಿ ಅವರು ಬಂದ್ ಹೇಳ್ತಾರೆ ಏನು ಭಯ ಪಡಬೇಡಿ ಇದಿದೆ ರೂಪುರೇಷ ಹಿಂಗ ಹಿಂಗೆ ಪರದಿನಗಳಲ್ಲಿ ಹಿಂಗ್ ನಡೆಯುತ್ತೆ ಅಂತ ಮಾತಾಡಿಲ್ಲ ಇವತ್ ಬರ್ತಾರೆ ಈ ತರ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರು ಜೊತೆಗೆ ನೀವೊಂದು ಅಬ್ಸರ್ವ್ ಮಾಡಿ ಮತ್ತೆ ಪರಮೇಶ್ವರ್ ಕೂಡ ಬಂದಿರ್ಲಿಲ್ಲ ಹ್ಮ್ ಅಲ್ವಾ ಸೊ ಹಾಗಾಗಿ ಅದ ಆ ಕಾಂಟೆಕ್ಸ್ ನೀವು ಆ ರೀತಿ ಯೋಚನೆ ಅಲ್ಲ ಈಗ ಪರಮೇಶ್ವರ್ ಕೂಡ ಬಂದಿಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಬಂದಿಲ್ಲ ಅದಕ್ಕೆ ಗಂಭೀರವಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಇಂದ ಸ್ಟೇಟ್ಮೆಂಟ್ ಮಾಡಿದ್ದು ಸಿದ್ದರಾಮಯ್ಯ ಅವರು ಹೌದು ಜೆಡಿಎಸ್ ನಿಂದ ಅದೇ ಸ್ಟೇಚರ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ ಅಲ್ಲಿ ಡ್ಯಾನಿಶ್ ಅಲ್ಲಿ ಅದು ಇಲ್ಲ ಅಂತ ಅಂದ್ಕೊಳ್ತೀರಾ ನಾನು ಸಮನ್ವಯ ಸಮಿತಿಯ ಒಬ್ಬ ಮೆಂಬರ್ ಆದ್ಮೇಲೆ ಐ ಡೋಂಟ್ ನೋ ನೀವು ಸಿದ್ದರಾಮಯ್ಯ ಅವ್ರನ್ನ ಡ್ಯಾನಿಶ್ ಅವ್ರನ್ನ ಒಂದೇ ಅವರು ಈಗ ಜೆಡಿಎಸ್ ಇಂದ ಯಾರು ರೆಪ್ರೆಸೆಂಟೆಡ್ ಅವ್ರಿ ಇರೋದಿಬ್ರು ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂದಿಲ್ಲ ಹಾಗಾಗಿ ಅವ್ರು ಕೂಡ ಬಂದಿಲ್ಲ ಈ ಕಡೆಯಿಂದ ಪಾರ್ಟಿ ರೆಪ್ರಸೆಂಟೇಟಿವ್ ಆಗಿ ಕುಮಾರಸ್ವಾಮಿ ಅವರು ಎಲ್ಲೋ ಜನರಿಗೆ ಒಂದ್ ಮೆಸೇಜ್ ಕಳ್ಸೋದ್ರಲ್ಲಿ ಸ್ವಲ್ಪ ಇಡತಾ ಇದಾರೆ ಕಳ್ದ್ ಎರಡು ಆಪ್ಟಿಕ್ಸ್ ಅಲ್ಲಿ ಸ್ವಲ್ಪ ಅವ್ರು ಸರಿಯಾದ ಮೆಸೇಜ್ ಅನ್ನ ಸರಿಯಾದ ಟೈಮ್ ಸರಿಯಾಗಿ ಸರಿಯಾಗಿ ಜನರಿಗೆ ಹೇಳಿದ್ದಾರೆ ಏನ್ ವಿಚಾರ ಅಂತ ಹೇಳ್ತೀವಿ ಈಗ ಈಗ ಇಪ್ಪತ್ತೈದು ದಿವಸ ಇಪ್ಪತ್ತೊಂದು ಇಪ್ಪತ್ತೆರಡು ದಿವಸದಲ್ಲಿ ಈಶ್ವರಪ್ಪ ಅವರು ಒಂದ್ಸಲ ಏನ್ ಸ್ಟೇಟ್ಮೆಂಟ್ ಮಾಡ್ತಾರೆ ಯಾರು ಬೇಸರ ಆಗಿದೆ ಎಲ್ಲ ಬಂದ್ಬಿಡಿ ಯಾರೇನು ಬೇಸರ ಆಗಿದೆ ಅವ್ರಿಗೆ ಬೇಕಾದ್ರು ಒಂಬತ್ತು ಹತ್ತು ಜನ ಬೇಸರಾದವರು ಬಂದ್ಬಿಡಿ ಯಡಿಯೂರಪ್ಪ ಅವರು ಹೇಳ್ತಾರೆ ಬೇಸರಾದವರು ಅಲ್ಲಿ ಹಾಕಿರ್ತೀರಿ ಬಂದ್ಬಿಡಿ ಅನ್ನೋ ವಿಚಾರಗಳನ್ನ ಪದೇ 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 ಮತ್ತೆ ಮತ್ತೆ ರಿಪೀಟ್ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ರು ಒಂದು ವಿಚಾರ ಜೊತೆಗೆ ಆ ಆ ವಿಚಾರಗಳು ಇವತ್ತು ಅದು ನಮ್ಮ ನಮ್ಮ ಪಾರ್ಟಿಯ ಯಾವುದೇ ಜನರು ಕೂಡ ಯಾವುದೇ ಆ ಆ ಕಡೆಗಳಿಗೆ ಹೋಗೋಡ್ತಾ ಇಲ್ಲ ಆ ಕಡೆ ತಲೆ ಆ ಕಡೆ ತಿರುಗಿ ಕೂಡ ನೋಡ್ತಾ ಇಲ್ಲ ಯಾವ್ದೇ ಆಮಿಷಗಳಿಗೆ ಅವ್ರ ಬಲಿ ಆಗ್ಲಿಲ್ಲ ಅದ್ರ ನಂತರ ಏನ್ ಹೇಳಿದ್ರು ಈಗ ಯಡಿಯೂರಪ್ಪನವ್ರು ಹೇಳ್ತಾರೆ ಒಂದು ತಿಂಗಳವರೆಗೆ ನಾನೇನು ಮಾತಾಡ್ಸೋದಿಲ್ಲ ಅಂದ್ರೆ ಅವ್ರ ಅವರ ಒಂದು ತಿಂಗಳು ಮತ್ತೆ ಒಂದ್ ವರ್ಷ ಅಂದ್ರೆ ಒಂದ್ ವರ್ಷ ಅವ್ರ ಅವ್ರು ಕೂಡ ಅದನ್ನೇ ರಿಪೀಟ್ ಮಾಡಿದ್ದಾರೆ ಅಂದ್ರೆ ಒಂದು ವರ್ಷದವರೆಗೂ ಅವ್ರು ಏನು ಮಾಡೋಕ್ ಆಗುದಿಲ್ಲ ಈಗ ಯಾರು ಬರೋದಿಲ್ಲ ಅನ್ನೋ ವಿಚಾರ ಅವ್ರ ತಲೆಯೊಳಗೆ ಒಳಗೆ ಒಕ್ಕಿರೋದನ್ನ ಇವ್ರು ರಿಪೀಟ್ ಮಾಡಿದಾರೆ ಒಂದು ವಿಚಾರ ಮತ್ತೊಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ನಮ್ಮ ನಾಯಕರು ಕೂಡ ಆಲ್ರೆಡಿ ನಾವು ಕೂಡ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರನ್ನ ಒಪ್ಕೊಂಡಿದ್ದೇವೆ ಮತ್ತೆ ಅವರನ್ನ ಐದು ವರ್ಷಗಳ ಕಾಲ ನಾವು ಕೂಡ ಮುಖ್ಯಮಂತ್ರಿ ಕಾಣಬೇಕು ಅಂತ ಬಯಕೆ ಇಟ್ಕೊಂಡಿದ್ದೇವೆ ಸೊ ಅದರಲ್ಲಿ ಯಾವುದೇ ಇಲ್ಲ ಇಲ್ಲ ನೋಡಿ ನಾವು ಈ ಈ ರೀತಿಯ ಆಲೋಚನೆಗಳು ಇಲ್ದಿದ್ರೆ ಐದು ವರ್ಷಗಳ ಆಲೋಚನೆ ಇಟ್ಟುಕೊಳ್ಳದೆ ಇದ್ದಿದ್ರೆ ಕೋಆರ್ಡಿನೇಷನ್ ಕಮ್ಯುನಿಟಿ ಯು ಪಿ ಎ ಹೊನ್ನಲ್ಲಿ ಬಿಟ್ಟರೆ ಮತ್ತೆ ನಮ್ಮ ನಮ್ಮಲ್ಲೇ ಆಗಿರೋದು ಮತ್ತೆ ಈಗ ನೋಡಿ ಮಾರ್ಗದರ್ಶ ಮಾರ್ಗದರ್ಶಕ ಮಂಡಳಿ ಅಂತ ಒಂದು ಇದೆ ಇಲ್ಲಿ ಅವರಿಗೆ ಒಂದೇ ಒಂದ್ ಸಭೆ ಕೂಡ ಆಗಿಲ್ಲ ಅಂದ್ರೆ ಆಶೋತ್ತ ನಾನು ನಮ್ಮ ಆಶೋತ್ತರಗಳು ಹೇಳ್ತೀನಿ ಕೇವಲ ಇಪ್ಪತ್ತೊಂದು ದಿವಸಗಳಲ್ಲಿ ನಾವು ಇಬ್ಬರ ಪ್ರಣಾಳಿಕೆಗಳನ್ನ ಒಟ್ಟಿಗೆ ಇಟ್ಕೊಂಡು ಚರ್ಚೆ ಮಾಡೋಣ ಬನ್ನಿ ಅಂತ ಬರ್ತೀವಿ ಅಂದ್ರೆ ನಮ್ಮ ಆಶೋತ್ರಗಳು ಏನಾಗಿದ್ದಾವೆ ಅಂದ್ರೆ ಸರಿಯಾಗಿ ಸರ್ಕಾರವನ್ನು ನಡೆಸಬೇಕು ಮತ್ತೆ ಮುಂದೆ ಐದು ವರ್ಷಗಳ ಕಾಲ ನಡೆಸಬೇಕು ಅನ್ನೋ ಇಚ್ಛೆ ಇಟ್ಕೊಂಡೆ ಕೆಲಸ ಮಾಡ್ತಾ ಇರೋದು ಮತ್ತೆ ಜೊತೆಗೆ ಮತ್ತೆ ಇನ್ನೊಂದು ನಾನು ಇವರು ಜಗದೀಶ್ ಶೆಟ್ಟರ್ ಅವರು ಇದು ನೋಡುತ್ತೆ ವಿಡಿಯೋ ನೋಡುತ್ತೆ ಕ್ಲಿಪ್ಪಿಂಗ್ ನೋಡಿದ್ರೆ ಆಶ್ಚರ್ಯ ಮತ್ತೆ ಹಾಸ್ಯಾಸ್ಪದ ಹೇಗೆಂದ್ರೆ ಅದನ್ನೆಂಟು ಅತಿ ಹೆಚ್ಚು ಬಿಜೆಪಿಯ ಎಂಪಿಗಳನ್ನು ಗಳ ತಂದ್ಕೊಟ್ಟಂತ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಸೌತ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಎಂಪಿಗಳನ್ನ ತಂದು ಒಂದು ರಾಜ್ಯ ಅಂತ ರಾಜ್ಯದ ಎಂಪಿಗಳು ಅಷ್ಟೊಂದು ಜನ ಇದ್ದಾರೆ ಅವ್ರಿಗೂ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ ಕರ್ನಾಟಕದ ರೈತರو ಬೇರೆ ರೈತರಲ್ಲ ಓಕೆ ರೈತರು ಬೇರೆ ರೈತರಲ್ಲ ಆ ರೈತರ ಒಂದು ನಿಮಿಷ ನೀವು ಅದು ನೀವು ವಿಡಿಯೋ ತೋರಿಸಿದ್ರೆ ಅದ್ರ ಬಗ್ಗೆ ಕ್ಲಾರಿಫೈ ಮಾಡ್ಲೇಬೇಕು ಚರ್ಚೆ ಮಾಡ್ತೀನಿ ನಾನು ಒಂದೇ ಒಂದೇ ಸ್ಟಾಪ್ ಮಾಡ್ಬಿಡ್ತೀನಿ ಅವರಿಗೂ ಕೂಡ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ ಅಷ್ಟು ಜನ ಅತಿ ಹೆಚ್ಚು ಗೆದ್ದಂತ ಬಿಜೆಪಿ ಯವರು ಅವ್ರು ಕೂಡ ಪ್ರಧಾನಮಂತ್ರಿಗಳಿಗೆ ಒಂದು ಕೋರಿಕೆಯನ್ನ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಅವರು ಸಾಲಮನ್ ಬಗ್ಗೆ ವಿಚಾರ ಮಾಡೋದಕ್ಕೆ ಆಗೋದಿಲ್ಲ ನಾನು ಬರ್ತೀನಿ ಲೇಟರ್ ಆನ್ ಮಂಜುನಾ ಅವರೇ ಮಂಜುನಾತವರೇ ನಿನ್ನೆ ಮೀಡಿಯಾನ ಅಡ್ರೆಸ್ ಮಾಡಿ ಮಾತಾಡೋದೇ ಇಲ್ಲ ಏನ್ ನಡೀತು ಅಂತ ಇವ್ರು ಹೇಳ್ತಾರೆ ಡ್ಯಾನಿಶ್ ಅಲ್ಲಿ ಅವ್ರು ಮಾತಾಡಿದ್ದಾರೆ ಸಾಕು ಅಂತ ಇವತ್ತು ಒಂದ್ ವರ್ಷ ಅಂತೂ ಯಾರನ್ನೂ ನನ್ ಮುಟ್ಟಕ್ ಆಗಲ್ಲ ಅಂತಾರೆ ಏನ್ ಮೆಸೇಜಿಂಗ್ ಹೋಗ್ತಾ ಇದೆ ಜನರಿಗೆ ಮೆಸೇಜ್ ಹೋಗ್ತಾ ಇದೆ ಇದು ಎಲ್ಲವೂ ಸರಿ ಇಲ್ಲ ಅಲ್ಲ ಸರ್ ಇಲ್ಲಿ ಯಾವುದು ಸರಿ ಇಲ್ಲ ಇವತ್ತು ವೆರಿ ಕ್ಲಿಯರ್ ಅಲ್ಲಿ ಸಭೆ ಆಗ್ತದೆ ಸಮನ್ವಯ ಸಮಿತಿ ಹೊರಗಡೆ ಬಂದು ಉಪ ಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಅವರು ಹೇಳ್ತಾರೆ ಸಾಲ ಮನ್ನಾಗೆ ನಿಗದಿ ಪಡಿಸಲಿಕ್ಕೆ ಆಗಲ್ಲ ಸಮಯ ಎಷ್ಟು ಬೇಕಾದ್ರೆ ಟೈಮ್ ತಗೊಳ್ಬಹುದು ಅಂದ್ರೆ ನಮ್ಮ ಸರ್ಕಾರ ಉಳಿಯುವುದ ಆರು ಒಂದು ಆರು ತಿಂಗಳಲ್ಲಿ ಅಷ್ಟನ್ನು ಸಮಯ ಇಲ್ಲ ಅವರಿಗೆ ಆದ್ರೆ ಅದಕ್ಕೆ ಆಗಿ ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಇವರು ಟ್ವೀಟ್ ಮಾಡ್ತಾರೆ ಇದು ಒಂದು ಸ್ಟೇಟ್ಮೆಂಟ್ ಎರಡನೇದು ದಯವಿಟ್ಟು ಸ್ವಾಮಿ ದಯವಿಟ್ಟು ನೀವು ಮಾತಾಡಿದಾಗ ನಾವೇನಾದ್ರು ಮಾತಾಡಿದ್ದೇವಾ ಎರಡನೇ ವಿಷಯ ಎರಡನೇ ವಿಷಯ ಐವತ್ತೆರಡು ಇಂಜಿನಿಯರ್ಗಳು ವಿವಿಧ ಇಲಾಖೆಗೆ ಸೇರಿದವರನ್ನು ರೇವಣ್ಣ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಇವತ್ತು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಆಬ್ಜೆಕ್ಷನ್ ಮಾಡಿದಕ್ಕೆ ಈಗ ರೇವಣ್ಣ ಅವರು ಹೇಳ್ತಾರೆ ನನಗೂ ಡಿಚ್ಚಿ ಕೊಡ್ಲಿಕ್ಕೆ ಗೊತ್ತುಂಟು ಅಂತ ಇದು ಕೂಡ ಎಲ್ಲವೂ ಸರಿ ಇಲ್ಲ ಯಾವುದೂ ಸರಿ ಇಲ್ಲ ಅಂತ ಸೂಚಿಸ್ತದೆ ಇನ್ನೊಂದು ಡ್ರಾಫ್ಟಿಂಗ್ ಕಮಿಟಿ ಮಾಡಲಿಕ್ಕೆ ಇವರಿಗೆ ಹತ್ತು ದಿನ ಬೇಕು ಹೌದು ಆದ್ರೆ ನಿಗಮ ಮಂಡಳಿ ಮಾಡ್ಲಿಕ್ಕೆ ಏಳು ದಿನ ಸಾಕು ಇವರಿಗೆ ಹ್ಮ್ ಇವರ ಅರ್ಥ ತಿಳ್ಕೊಳ್ಳಿ ಇವರಿಗೆ ಸೀಟ್ ಮುಖ್ಯ ಮೂವತ್ತು ಜನ ನಿಗಮ ಮಂಡಳಿಗೆ ನೇಮಕ ಮಾಡ್ತೇವೆ ಹೇಳ್ತಾರೆ ಅದರ ಒಳಗಡೆ ಇವತ್ತು ಹಗರಿ ಶಾಸಕರು ಭೀಮನಾಯಕ ಹೇಳ್ತಾರೆ ನಾನು ಯಾವ ಕಾರಣಕ್ಕೂ ನಿಗಮ ಮಂಡಳಿ ಒಪ್ಪಿಕೊಳ್ಳೋದಿಲ್ಲ ನನಗೆ ಸಚಿವ ಸ್ಥಾನನೇ ಬೇಕು ಅಂತ ಇದು ಹಿಂದೆ ಒಂದು ಆಯ್ತು ಇವ್ರೆ ಹಿಂದೆ ಇದ್ದ ಗೃಹ ಮಂಡಳಿಯಲ್ಲಿ ಲೇಔಟ್ ಕೃಷ್ಣಪ್ಪ ಅವರು ಅವರು ವಸತಿ ಸಚಿವರಾಗಿರ್ತಾರೆ ಅವರ ಕೆಳಗಡೆ ಎಡೆ ಗುತ್ತಿದಾರ ಗುತ್ತಿದಾರವರು ಆದ್ರೆ ಚೇರ್ಮನ್ ಆಗಿರ್ತಾರೆ ಒಂದೇ ಒಂದು ಮೀಟಿಂಗಿಗೆ ಇಬ್ಬರು ಕೂತು ಮಾತಾಡುದಿಲ್ಲ ಯಾಕಂದ್ರೆ ಎರಡು ಸೀನಿಯರ್ ಗಳು ಒಬ್ಬ ಯಾಕಂದ್ರೆ ಒಬ್ಬ ಸಚಿವನ ಕೆಳಗೆ ಇನ್ನೊಬ್ಬ ನಿಗಾ ಮಂಡಳಿಯಲ್ಲಿ ವರ್ಕ್ ಮಾಡ್ಲಿಕ್ಕೆ ಇನ್ನೊಬ್ಬ ಶಾಸಕ ರೆಡಿ ಇರುದಿಲ್ಲ ಸೊ ಇಂತ ಎಲ್ಲ ಗೊಂದಲಗಳಿಂದ ಕೂಡಿದೆ ಇನ್ನೊಂದು ಹೇಳ್ತೇನೆ ಪ್ರಣಾಳಿಕೆ ಮಾಡಿದ ವೀರಪ್ಪ ಮೈಲಿ ಅವರು ಇಲ್ಲಿ ಕೂಡ ಕಮಿಟಿಯಲ್ಲಿ ಇದ್ದಾರೆ ಹೌದು ಪ್ರಣಾಳಿಕೆಯಲ್ಲಿ ನಡೆದ ಆಧ್ವಾನ ಅವರು ಕನ್ನಡದ ಅಸ್ಮಿತೆಯನ್ನು ಕನ್ನಡವನ್ನು ನಾಶ ಮಾಡ್ಲಿಕ್ಕೆ ಹೊರಟ್ರು ಅವರ ಪ್ರಣಾಳಿಕೆಯಲ್ಲಿ ಇಂಥವರಿಂದ ನಾವು ಏನು ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತದೆ ಕರ್ನಾಟಕದ ಜನ ಏನು ಎರಡು ಮ್ಯಾನಿಫೆಸ್ಟೋ ಒಟ್ಟು ಮಾಡುದ್ರಲ್ಲಿ ಇನ್ನ ಏನೆಲ್ಲ ಗೊಂದಲ ಬರ್ತದೆ ಅಂತ ಇನ್ನು ಅದನ್ನು ನಾನು ಅವರೇ ನೀವು ಈ ಒಂದು ಹೊಸ ಕಮಿಟಿ ಏನ್ ರಚನೆ ಆಗಿದೆ ವೀರಪ್ಪ ಮೊಯ್ಲಿ ಅವರ ನಾಯಕತ್ವದಲ್ಲಿ ಇನ್ ನೋಡತ್ತೆ ಎರಡು ಪ್ರಣಾಳಿಕೆಗಳನ್ನ ಒಟ್ಟಿಗೆ ತರತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಒಂದು ಕಮಿಟಿ ಅಂತೂ ಮಾಡಿದಿರ ಆದರೆ ಪಾಯಿಂಟ್ ಇವಾಗ ನಿನ್ನೆಯಿಂದ ಎಲ್ರಿಗೂ ಕಾಡ್ತಾ ಇರೋದು ನೀವು ಹೇಳ್ತೀರಾ ಹತ್ತು ದಿನಗಳಲ್ಲಿ ಈ ಕಮಿಟಿ ಇದೆರಡು ಪ್ರಣಾಳಿಕೆನ ಒಟ್ಟು ತಂದು ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂದರೆ ಕನಿಷ್ಠ ಕಾರ್ಯಕ್ರಮ ಏನಿದೆ ಸರ್ಕಾರದ್ದು ಅದನ್ನ ಡ್ರಾಫ್ಟ್ ಮಾಡುತ್ತೆ ಅಂತ ನಮಗಿರೋದು ಚಿಂತೆ ಹಂಗಾದ್ರೆ ಈ ಕಮಿಟಿ ಹತ್ತು ದಿನ ತಗೊಂಡ್ರೆ ಆ ಕಮಿಟಿಯಿಂದ ಬರೋ ರಿಪೋರ್ಟ್ನ ಓದಿ ಬಜೆಟ್ ಯಾವಾಗ ತಯಾರು ಮಾಡ್ತಾರೆ ಅಂತ ಅವರೇ ಬಜೆಟ್ಟು ಈಗ ಆಮೂಲಾಗ್ರವಾಗಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯವಿಲ್ಲ ಹೌದು ಏನು ಹಂದರ ಇದೆಯೋ ಆ ಹಂದರದ ಮೇಲೇ ಕೆಲಸ ಮಾಡಬೇಕು ಇವತ್ತೀಚೆಗೆ ಬಂದ ತಕ್ಷಣ ಸಿದ್ದರಾಮಯ್ಯನವರು ಹೇಳಿದರು ಬಜೆಟ್ನಲ್ಲಿ ಏನೇನು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಜನ ಕಲ್ಯಾಣ ಕಾರ್ಯಕ್ರಮಗಳು ಅದಷ್ಟು ಮುಂದುವರಿಯುತ್ತೆ ಹಂಗತ್ತ ತೀರ್ಮಾನ ಮಾಡಿದೆ ಇಲ್ಲಿ ಅಂತ ಹೇಳಿದರು ಫಟ್ ಅಲ್ಲಿಗೆಲ್ಲ ಮುಗಿದೋಯ್ತು ಆದರೆ ಯಾರೋ ಒಬ್ಬರು ಕೇಳಿದ್ರು ಪ್ರಶ್ನೆ ಏನಂತ ಹಾಗಂದರೆ ಬಸ್ ಪಾಸ್ದು ಅಂತ ಬಜೆಟ್ನಲ್ಲಿ ಬಂದಿರೋದು ಎಲ್ಲಾನು ಅಂತಂದ ಮೇಲೆ ಒಂದು ನಿರ್ದಿಷ್ಟವಾದ ಕಾರ್ಯಕ್ರಮದ ಯಾಕೆ ಹೇಳ್ತೀರ ನೀವು ಸುಮ್ಮನೆ ಅಂದರು ಮುಗಿದೋಯ್ತು ಅಲ್ಲಿಗೆ ಆಗೋಯ್ತು ದುಡ್ಡು ಎಷ್ಟಿದೆ ಎಷ್ಟಿಲ್ಲ ಅಲೊಕೇಶನ್ಸ್ನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದೇ ಹೊರತು ಅದು ಬಿಟ್ಟು ಯಾವುದೇ ಒಂದು ಬಾಬಿಗೆ ಕೊಟ್ಟಿರೋದನ್ನು ತೆಗೆದು ಇನ್ನೊಂದು ಬಾಬು ಕೊಡೋದಕ್ಕಾಗಲಿ ಅಥವಾ ಒಂದು ಬಾಬಿನದಿಂದ ಹೆಚ್ಚು ಉಪಯೋಗ ಆಗದೆ ಅಲ್ಲಿರೋದನ್ನು ತೆಗೆದು ಇನ್ನೊಂದು ಕಡೆ ಬದಲಾಯಿಸೋದಾಗಲಿ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅದೇನಿದ್ರು ಹಣಕಾಸು ವರ್ಷದ ಕೊನೆ ಭಾಗದಲ್ಲಿ ತುಂಬ ತರದುವುದಿರೋಂಥ ಕಡೆಗೆ ಬೇಕು ಅಂದಾಗ ಅಲ್ಲಿಂದ ಎಲ್ಲಿಂದ ತಗೊಳ್ಕೊಡೋಕಾಗುತ್ತೆ ಹೊರತು ವರ್ಷದ ಮೊದಲನಲ್ಲೇ ಹೌದು ಮಾಡೋದಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಬಜೆಟ್ಟು ಇವಾಗ ಈಗಾಗಲೇ ಚಾಲ್ತಿಯನ್ನಲ್ಲಿ ಇದೆ ಅಂತ ತಗೋಬೇಕು ನಾವು ಹೌದು ಅದನ್ನ ಸರ್ಕಾರಗಳು ಬದಲಾಗುತ್ತೆ ಅದು ಮುಂದುವರ್ಕೊಂಡು ಹೋಗುತ್ತೆ ಆದರೆ ಈಗಿನ ಮುಖ್ಯಮಂತ್ರಿ ಅಥವಾ ಈಗಿನ ಅರ್ಥ ಸಚಿವರು ಅದರಲ್ಲಿ ಆ ಮೂಲ ಹಂದರದನ್ನ ಡಿಸ್ಟರ್ಬ್ ಮಾಡಿದೆ ಏನ್ ಬೇಕಾದ್ರೂ ವ್ಯತ್ಯಾಸ ಮಾಡ್ಕೋಬಹುದು ಸಪುಟ್ ಸಂಪುಟ ಅದನ್ನ ಚರ್ಚೆ ಮಾಡಿರುತ್ತೆ ಆದ್ರೆ ಗುಪ್ತಾ ಅವ್ರೆ ನೀವ್ ಹೇಳ್ತೀರಾ ಒಂದು ಬ್ರಾಡ್ ಫ್ರೇಮ್ ವರ್ಕ್ ಮೂಲ ಹಂದರ ಜಾಸ್ತಿ ಆ ಕಡೆ ಈ ಕಡೆ ಹೋಗಕ್ಕಾಗಲ್ಲ ಅಲ್ಲ ಯಾವುದೇ ಪಾರ್ಟಿಗೂ ಆಗಲ್ಲ ಆಗಲ್ಲ ಅಂತ ಹಾಗಾದ್ರೆ ನಾಗರಾಜು ಸಾಲ ಮನ್ನಾಕ್ ಬರ್ತೀರಾ ನೀವು ಅವಾಗ ಹೇಳ್ತೀನಿ ಅದಕ್ಕೂ ನಾನು ಹೇಳ್ತೀನಿ ಸಾಲ ಮನ್ನಾಕಿ ಈಗ ಈಗೆಲ್ಲ ಒಂದ್ ಕಡೆ ಇಲ್ಲೆಲ್ಲ ಅವ್ರು ಬಂತಲ್ಲಿ ಒಂದು ವಿಚಾರ ಈ ಬುಕ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಹೌದು ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಸಾಲ ಮಂಜೂರು ಮಾಡಿದ್ರು ಕೂಡ ಅವನ ಹಳೆ ಬಾಕಿ ಇರುತ್ತಲ್ಲ ಅದನ್ನು ಬಿಟ್ಟು ಮಿಕ್ಕದಷ್ಟೇ ಅವನಿಗೆ ಸೇರೋದು ಹೌದು ಅಲ್ವೇ ಸಾಲ ಮನ್ನಾ ಮಾಡಿದ್ರು ಅವನ ಎಷ್ಟು ಸಾಲ ಕೊಟ್ಟಿರ್ತಾನೆ ಅದರಲ್ಲಿ ಎಷ್ಟು ಉಳ್ಕೊಳುತ್ತೆ ಇನ್ನೆಷ್ಟು ಉಳಿದಿದೆ ಅದರಲ್ಲಿ ಎಷ್ಟು ಮನ್ನಾ ಮಾಡಬೇಕು ಸಾಲ ಮನ್ನಾ ಈಗಾಗಲೇ ಅವನು ಮರುಪಾವತಿ ಮಾಡಿರ್ತಾನಲ್ಲ ಅದರಿಂದಲೇ ಅಲ್ಲಿ ಅಲ್ಲಿ ಯಾರುನು ಸಾಲ ತೀರ್ಸಕ್ ಹೋಗದೇ ಇರೋದಕ್ಕೆ ಅದೊಂದು ಡಿಸ್ನ್ಸೆಂಟಿವ್ ಆಗ್ತಾ ಇದೆ ಹಾಗೆ ತುಂಬಾ ಇಂಟ್ರಿಕಿಸ್ ಇರುತ್ತೆ ಅದರಲ್ಲಿ ಎರಡು ಸಾವಿರದ ಮುನ್ನೂರು ಕೋಟಿಯೋ ಅಥವಾ ಒಂದ್ ಲಕ್ಷ ಚಿಲ್ರೆ ಕೋಟಿಯೋ ಇಲ್ಲ ಐವತ್ ಮೂರು ಸಾವಿರ ಕೋಟಿಯೋ ಈ ಫಿಗರ್ಸ್ ಇದು ಬಿ ಜೆ ಅವರು ಇನ್ನೂ ತಾವು ಅವಕಾಶ ಕಳ್ಕೊಂಡ್ಬಿಟ್ಟು ಗೊತ್ತಾದ ತಕ್ಷಣವೇ ಒಂದ್ ಬಾಂಬ್ ಹಾಕ್ಬಿಟ್ರು ಯಾವ್ದು ಸಾಲ ಮನ್ನಾ ಇವ್ರು ತಳಬಳ ಸ್ವಾಮಿ ಮಾಡ್ಬಿಟ್ರು ಅದು ಅಗತ್ಯ ಇರ್ಲಿಲ್ಲ ಆದ್ರೆ ಅವರು ಸ್ವೇಚ್ಛ ಅದು ಅಲ್ಲ ಅವ್ರ ಸ್ವೇಚ್ಛ ಅದನ್ನ ನಾವೇ ಕ್ವಶನ್ ಮಾಡಕ್ ಫೇಸ್ ಮಾಡಿ ಅಂತಾನೆ ನಾವು ಹೇಳ್ತಾ ಇದೀವಿ ಇವಾಗ ಅದಕ್ಕೇನೆ ಕುಮಾರಸ್ವಾಮಿ ಅವರು ಹೇಳಿದ್ದು ನಾನು ಕಾಂಗ್ರೆಸ್ ಪಾರ್ಟಿಯವ್ರ ಮೈಸೂರು ಹೇಳಿದೀನಪ್ಪ ನಾನೇ ನಾನು ಹೇಳಿದ್ದೆ ಅಂತ ಅಂದ್ಬಿಟ್ಟು ಎಲ್ಲ ಮಾಡಕ್ಕಾಗುತ್ತಾ ಅಂತ ಅಂದ್ಬಿಟ್ರು ಅದು ವಾಸ್ತವಾಂಶನೇ ನಮಗೂ ಗೊತ್ತು ನಿಮಗೂ ಗೊತ್ತು ಏನು ಹಂಗಂದುಬಿಟ್ರಲ್ಲ ಅವರು ಅವ್ರು ಮುಖ್ಯಮಂತ್ರಿ ಅಲ್ವಾ ಅಂತ ನೀವು ಕ್ವಶನ್ ಮಾಡಿದ್ರೆ ಅಲ್ವೇ ಆದ್ದರಿಂದ ಈ ಸರ್ಕಾರಕ್ಕೆ ಸೆಟಲ್ ಆಗೋದಕ್ಕೆ ಮೂರು ತಿಂಗಳು ಸಾಕು ಅಂತಾರೆ ಸಾಕಾಗಲ್ಲ ಆರು ತಿಂಗಳು ಅಂತಂದ್ರೆ ನಾನು ಒಂದು ವರ್ಷಕ್ಕೆ ಖಾಲಿ ಮಾಡ್ತೀನಿ ಇನ್ನೂ ಅರ್ಥದಲ್ಲಿ ಬಂದ್ಬಿಟ್ಟಿದೆ ಅಂತ ನೀವು ಹೇಳ್ತಾ ಇದ್ದೀರಿ ಈಗ ಅದ್ರ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನಾನು ಕೂತಿದ್ದೀನಿ ನಾನು ಅದನ್ನ ನೋಡಿಲ್ಲ ಆದರೆ ಎಷ್ಟು ಮಾತ್ರ ನಿಜ ಅವರು ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದಾರೆ ಮುಂಚೆನಾಗೆ ಮಾತಾಡ್ತಿದ್ರೆ ಜಾಸ್ತಿ ಅಲ್ಲ ಮುಂಚಿನಿಂದ ಫರಸ್ಸಾಗಿ ಫರಸ್ ಫರಸ್ಸಾಗಿ ಸಂಭಾಷಣೆ ರೂಪದಲ್ಲಿ ಮಾಡ್ತಾರೆ ಅದ್ಭುತ ಅದರಿಂದಲೇ ನೇರಾಗಿ ಜನಗಳಿಗೆ ಹೋಗಿ ತಲುಪುತ್ತೆ ಅಷ್ಟು ನೇರಾಗಿ ಸರಳವಾಗಿ ಹೇಳಿದ್ರೆ ಈ ಸೊಫಿಸ್ಟಿಕೇಟೆಡ್ ಪ್ರಪಂಚದಲ್ಲಿ ನಡೆಯಲ್ವ ಏನೋ ಆದ್ರಿಂದ ಸ್ವಲ್ಪ ಮಾತು ಕಡಿಮೆ ಮಾಡಿ ಸ್ವಲ್ಪ ಸಲಹೆಗಾರನೂ ಇಟ್ಕೊಂಡು ಸರಿಯಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ನನಗನ್ಸುತ್ತೆ ನಾಗರಾಜ್ ಅವರೇ ಒಂದು ಫ್ರೇಮ್ ವರ್ಕ್ ಇದೆ ಒಂದಿಷ್ಟು ಆಲ್ರೆಡಿ ಎಕ್ಸ್ಪೆಂಡಿಚರ್ ತೋರಿಸ್ಬಿಟ್ಟಿದ್ದಾರೆ ಈ ಡಿಪಾರ್ಟ್ಮೆಂಟ್ಗೆ ಅಂತ ಸೋಷಿಯಲ್ ವೆಲ್ಫೇರ್ ಸಿಕ್ಕಾಪಟ್ಟೆ ಅಲೋಕೇಶನ್ ಆಗಿದೆ ನಿಮ್ಮ ಕೋರ್ಡಿನೇಷನ್ ಕಮಿಟಿ ಆದ್ರ ಮೇಲೆ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಜಾಸ್ತಿ ಏನ್ ಟಿಂಕರ್ ಮಾಡಲ್ಲ ಅದೇನಿದೆಯೋ ಮುಂದುವರಿಯುತ್ತೆ ಅಂತ ಅವರು ನೀರಾವರಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಸ್ವಲ್ಪ ನಾರು ಕೊಡ್ಬೇಕು ನೀವು ಈ ವರ್ಷ ಹೊಸ ಬಜೆಟ್ ಮಾಡಕ್ಕೆ ಎಷ್ಟು ದುಡ್ಡು ನಿಮ್ ಕೈಯಲ್ಲಿ ಸರ್ ಈಗ ನಮ್ಮ ಇವರು ಹೇಳಿದಂಗೆ ಹೊಸ ಬಡ್ಜೆಟ್ಟು ಅಂತ ಸರ್ಕಾರ ಬಂದಿದ್ದ ತಕ್ಷಣ ಹೊಸದ ಬಡ್ಜೆಟನ್ನು ಎಲ್ಲ ಕರೆ ಹಿಂದೆ ಕೂಡ ಸಿದ್ದರಾಮಯ್ಯವರು ಯಡಿಯೂರಪ್ಪನವ್ರು ಮಾಡಿ ಒಟ್ಟು ಹೋಗಿದ ತಕ್ಷಣ ಇಮಿಡಿಯೇಟಾಗಿ ಬಂದು ಸಿದ್ದರಾಮಯ್ಯನವರು ಹೊಸ ಬಡ್ಜೆಟನ್ನು ಮಾಡಿ ಎಲ್ಲ ಕಾರ್ಯಕ್ರಮಗಳು ರೂಪ ಮಾಡಿದ್ರು ಅದೇ ರೀತಿನೇ ಈಗಲೂ ಕೂಡ ಸಿದ್ದರಾಮಯ್ಯನವರು ಸಮನ್ವಯ ಸಮಿತಿ ಹೇಳಿದ ತಕ್ಷಣ ಎಲ್ಲ ಆಗೋಯ್ತು ಅಂತಲ್ಲ ಅದಕ್ಕೆ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೋಸ್ಕರನೇ ಕಮಿಟಿ ಮಾಡಿದ್ರು ಅವರು ಅಭಿಪ್ರಾಯಗಳನ್ನ ಹೇಳಿದ್ದಾರೆ ಈಗ ಬಡ್ಜೆಟ್ ಮಾಡೋದಕ್ಕೆ ಮುಂಚೆ ಈ ಒಂದು ಸಮನ್ವಯ ಸಮಿತಿ ಸಭೆ ಸೇರಿ ಏನೇನ್ ಮಾಡಬೇಕು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ಸ್ ಏನಿದೆ ಎರಡು ಪಕ್ಷದ್ದು ಅಷ್ಟು ಬಡ್ಜೆಟ್ ಬಿಫೋರು ಈ ಒಂದು ಕಮಿಟಿ ರಿಪೋರ್ಟ್ ಕೊಡುತ್ತೆ ಆ ರಿಪೋರ್ಟ್ ಕೊಟ್ಟಾಗ ಏನ್ ಮಾಡ್ತಾರೆ ಯಾವ ಯಾವ್ಯಾವ ರೀತಿ ಅಕಮ್ಯ ಮಾಡಬಹುದು ಯಾವ ಬಜೆಟ್ ಆಗಿಲ್ಲ ಬಜೆಟ್ ರೆಡಿ ಆಗಿದೆ ಮೀಟಿಂಗ್ ಅದಕ್ಕೋಸ್ಕರ ಜನತಾ ದರ್ಶನ ಡೈಲಿ ಮಾಡೋಕೆ ಆಗಲ್ಲ ಮನೆ ಹತ್ರ ಕೆಲವರು ತಗೊಳ್ತಾ ಇದ್ದು ಬಡ್ಜೆಟ್ ಆಗೋವರೆಗೂ ಜನತಾ ದರ್ಶನ ಮಾಡೋದಿಲ್ಲ ಅಂತ ಹೇಳ್ತಕ್ಕಂಥ ಪ್ರೋಗ್ರಾಮ್ ಪೋಸ್ಟ್ ಪೋನ್ ಮಾಡಿದ್ರು ಹರೀಶ್ ನನಗೆ ಒಂದು ಅನ್ಸುತ್ತೆ ಈ ಚರ್ಚೆಗಳು ಇದೆಲ್ಲ ಮಾತುಗಳು ಬರ್ತಾ ಇರೋದು ನೋಡಿ ನನಗನಿಸ್ತದೆ ಸುಮ್ಮನೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವ್ರ ಜೊತೆ ಕೂತ್ಕೊಂಡು ಅವರು ಹಾಕ್ಕೊಟ್ರು ಹಂದ್ರ ಅಂತ ಇಟ್ಕೊಂಡು ಅವ್ರು ಮಾಡಿರೋ ಬಜೆಟ್ ಅಂತ ಹೇಳೋದು ಬೇಡ ಇಲ್ಲ ಇಲ್ಲ ನಮ್ದಾದ ಬಜೆಟ್ ನಿಮ್ಮದೇ ಬಜೆಟ್ ಕೂತ್ಕೊಂಡು ಅದನ್ನು ವಿಂಗಡಿಸಿ ಗೊಂದಲಗಳೇ ಇರೋದಿಲ್ಲ ಅದಕ್ಕೆ ಅವ್ರು ಈಗ ಅಡ್ಡ ಬರ್ಕೊಡುದು ಅಂತ ನನ್ನ ಅಭಿಪ್ರಾಯ ಅದಾದ್ರೆ ಅಲ್ಲಲ್ಲ ಬಂದಿದೆ ಅಂತ ನಾನು ಹೇಳೋದಿಲ್ಲ ಬಂದಿದೆ ಬಂದಿದೆ ಅಂತ ನಾನು ಹೇಳಲ್ಲ ಬರ್ತದೆ ಹಣಕ ನನ್ನ ಬಜೆಟ್ ಬರೋ ಎಲ್ಲ ಸಂಭವ ಇದೆ ಯಾಕಂದ್ರೆ ಒಂದೇ ಒಂದು ಪಾಯಿಂಟ್ ಮಾಡ್ತೀನಿ ನಾಗರಾಜ್ ಅವ್ರೆ ಮೊನ್ನೆ ಡಿ ಸಿ ತಮ್ಮಣ್ಣ ಅವ್ರು ಹೇಳ್ತಾರೆ ಫ್ರೀ ಬಸ್ ಪಾಸ್ ಕೊಡಕ್ಕಾಗಲ್ಲ ರೀ ಐನೂರ್ ಆರ್ನೂರ್ ಕೋಟಿ ರೂಪಾಯಿ ಆಲ್ರೆಡಿ ಲಾಸ್ ಇದೆ ಕೆಎಸ್ಆರ್ ಟಿ ಸಿ ಬಿ ಎಂ ಸಿ ಹೆಂಗ್ ಕೊಡಕ್ಕಾಗತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಒಂದ್ ವಾರ ಟೈಮ್ ಕೊಡಿ ನಾನ್ ಯೋಚನೆ ಮಾಡ್ತೀನಿ ನಿನ್ನೆ ಏಕಾಏಕಿ ಸಿದ್ದರಾಮಯ್ಯ ಅವ್ರ ಇಲ್ಲಾರಿ ಎಲ್ಲ ಮುಂದುವರೆತಾರೆ ಸಿದ್ದರಾಮಯ್ಯ ಸಮನ್ವಯ ಸಮಿತಿ ಇದ್ದ ಏನಿದೆ ಅಂತ ಹೇಳಿದ್ರು ಸಿದ್ದರಾಮಯ್ಯ ಹೇಳಿದ ತಕ್ಷಣ ಎಲ್ಲಾ ತೀರ್ಮಾನ ಏನಾಗ್ತಾ ಇದೆ ಗೊತ್ತಾ ಈಗ ಹೊಸದಾಗಿ ಸಚಿವರಾಗಿರೋರು ಹೇಳಿಕೆ ಕೊಡೋ ಅಲ್ಲ ಅವ್ರೇನು ಅಭ್ಯಾಸ ಮಾಡಿರಲ್ಲ ಹೇಳಿಕೆ ಕೊಡಬೇಕು ಅಂದ್ರೆ ಅಧಿಕಾರಿಗಳು ಏನು ಫೀಡ್ ಬ್ಯಾಕ್ ಸಮಗ್ರವಾಗಿ ಯೋಚನೆ ಮಾಡಿದಾಗ ಅದು ಹೊಂದಾಣಿಕೆ ಆಗೋದೇ ಇಲ್ಲ ಇಲ್ಲ ಅದು ನೋಡಿ ಸರ್ ಹೊಂದಾಣಿಕೆ ಆಗೋದ್ ಬೇಡ ನಿಮ್ ಸಬ್ಜೆಕ್ಟ್ಗಳು ನೋಡಿ ಬಜೆಟ್ಗೆ ಮುಂಚೆ ಅವರು ಎಲ್ಲ ಎರಡೂ ಒಂದು ಪಕ್ಷಗಳ ಪ್ರಣಾಳಿಕೆಯನ್ನ ಚರ್ಚೆ ಮಾಡಿ ಬಡ್ಜೆಟ್ನೊಳಗ್ ಸೇರಿಸಿ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡಿ ಬಡ್ಜೆಟ್ ಕೊಡ್ತಾರೆ ಬಾರಿ ಸ್ಪಷ್ಟ ಇಲ್ಲ 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 ಅದು ಹೇಳಿದ್ದಾರೆ ಅದು ಹೇಳ್ತಾ ಇದ್ದು ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಯಾವ್ದೇ ಕಾರಣದ ನಾನು ರೈತರ ಸಾಲ ಮನ್ನಾ ಮಾಡೋದಕ್ಕೆ ವಿರೋಧ ಮಾಡೋದಿಲ್ಲ ಅಂತ ಭಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸಾಲ ಮನ್ನಾ ಆಗುತ್ತೆ ಆಮೇಲೆ ಎರಡನೇದು ನಮ್ಮ ಸ್ನೇಹಿತರು ಹೇಳಿದ್ದಾರೆ ಯಾಕಂದ್ರೆ ಏನು ಸಮನ್ವಯ ಸಮಿತಿಗಳು ಅಧಿಕಾರಿಗಳ ಐವತ್ತೆರಡು ಜನ ಆಫೀಸರ್ಸ್ ಮಾಡಿಬಿಟ್ಟಿದ್ದಾರೆ ಅದರಿಂದ ಗೊಂದಲ ಬಂದ್ಬಿಟ್ಟಿದೆ ಅಂತ ನೋಡಿ ಅದೊಂದೇ ಅಂತಲ್ಲ ಅಧಿಕಾರಿಗಳು ಆಯಾ ಆಯ್ನೊಳಗೆ ಚೀಫ್ ಸೆಕ್ರೆಟರಿ ಪೊಲೀಸ್ ಕಮಿಷನ್ ಕಮಿಷನರ್ ಐಜಿ ಅವರ ಮಾಡಿದ್ದಾರೆ ಮುನ್ನೂರ ಐವತ್ತೇಳು ಜನ ಇನ್ಸ್ಪೆಕ್ಟರ್ ಬೇರೆ ಬೇರೆ ಎಲೆಕ್ಷನ್ ಮುಂಚೆ ಮಾಡಿದ್ರು ಅವ್ರನ್ನೆಲ್ಲ ರೀಪ್ಲೇಸ್ ಬನ್ನಿ ಅಂದ್ರು ಅದಕ್ಕೆ ಮುಂಚೆ ಮನೆ ಎಕ್ಸೈಸ್ ಒಳಗಷ್ಟೇ ಬೇರೆ ಬೇರೆವರೆಗೆ ಎಲೆಕ್ಷನ್ ಅಲ್ಲ ಎಲೆಕ್ಷನ್ ಇಲ್ಲ ಇಲ್ಲ ಸರ್ಕಾರ ಅಲ್ಲ ಅಲ್ಲ ಇದು ಅಲ್ಲ ಈ ಮಾಹಿತಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ ಅದು ಕೂಡ ಅವರು ಇದನ್ನ ಅಷ್ಟೇನ ಫೇವರಬಲ್ ಆಗಿ ನೋಡಿಲ್ಲ ಅಲ್ಲ ನೋಡಿಲ್ಲ ಆದ್ರೆ ಸುಮ್ಮನೆ ಮಾಧ್ಯಮಗಳು ಅದಕ್ಕೆ ಹೇಳ್ತರು ಸುಮ್ಮನೆ ಅಲ್ಲ ಅವರು ಮೀಟಿಂಗ್ ಅಲ್ಲಿ ಹೇಳಿರೋದು ಇಂಜಿನಿಯರ್ಸ್ ಗೆ ನೀವು ಹೊಸ ಪೋಸ್ಟಿಂಗ್ ಅಲ್ಲಿ ಹೋಗಿ ತಗೋಬೇಡಿ ನೀವು ಚಾರ್ಜ್ ಸರ್ ರೇವಣ್ಣ ಹೇಳಿದ್ರು ಡಪಾರ್ಟ್ಮೆಂಟ್ ಅಲ್ಲಿ ಚಾರ್ಜ್ ಅಲ್ಲಿಕ್ಕೆ ಕೆಲವರು ಇಂಜಿನಿಯರ್ಸ್ ಗೆ ಅವರಿಗೆ ಡಿಪಾರ್ಟ್ಮೆಂಟ್ ಇರುತ್ತೆ ಡಿಪಾರ್ಟ್ಮೆಂಟ್ ಇಂದ ಟ್ರಾನ್ಸ್‌ಫರ್ ಗಳು ಆಗಿರ್ತಾ ಇದಾವೆ ಬಿನಾ ರೇವಣ್ಣರಾಗ್ಲಿ ಮತ್ತೊಬ್ಬರಾಗ್ಲಿ ಯಾರು ಅಲ್ಲ ಅಣ್ಣನೇ ನೀವು ಹೇಳ್ತಾರಾ ರೇವಣ್ಣ ಮತ್ತೆ ಗೀತಾೇಶ್ ಕುಮಾರ್ ಅವರ ಮಧ್ಯೆ ಸುಮ್ನೆ ಸುಮ್ಮನೆ ಮಾತು ನಡೀತಾ ಇರೋದು ಮಾತಿಲ್ಲ ಸರ್ ಅವರು ಹೇಳಿದ ನೋಡಿ ಸರ್ ಅಲ್ಲಿ ಯಾವುದು ಆಗ್ಲಿಲ್ಲ ಅದೇನ್ ಮಾಡ್ತಾರೆ ಮಾಧ್ಯಮದೊಳಗೆ ಯಾವ್ದು ಹಿಂಗ್ ಮಾಡಿದ್ರಂತೆ ಓದಿತ್ತಂತೆ ಬಂತಂತೆ ಅಂದ ಕೇಳಿದ ಅವ್ರ ನಾನು ಆತರ ಯಾವ್ದಕ್ಕೂ ಇಂಟರ್ವ್ಯೂ ಆಗಿಲ್ಲ ಅಂತ ಬಾರಿ ಸ್ಪಷ್ಟವಾಗಿ ಹೇಳ್ತಾರೆ ಅರ್ಧ ಒಂದು ಸರ್ ನೀವು ಎರಡು ಸಬ್ಜೆಕ್ಟ್ ಗಳನ್ನ ಮಾತ್ರ ಇಟ್ಕೊಳ್ಳಿ ಏನೇನು ಸಾಲ ಮನ್ನಾ ಮಾಡ್ತಕ್ಕಂತ ಒಂದೇ ಅಂತಲ್ಲ ಯಾಕಂದ್ರೆ ಮೂರ್ನಾಲ್ಕು ವಿಷಯಗಳಿದೆ ಯಾಕಂದ್ರೆ ನಾವು ಏನು ಅರವತ್ತೈದು ವರ್ಷ ಎಪ್ಪತ್ ವರ್ಷದವರ್ಗೆ ಕೊಡ್ತಾಕ ಅಲ್ಲ ನಾನ್ ನಾನ್ ಬರ್ತೀನಿ ಬೇರ್ಬೇರೆ ಇದೆ ಅವೆಲ್ಲ ಒಂದು ಸಾಧ್ಯ ರೀತಿ ಕಾಂಗ್ರೆಸ್ ಸರ್ಕಾರ ಕೂಡನು ಅವ್ರ ಹಳೇದನ್ ಬಿಟ್ಟು ಕೆಲವು ನಾ ರಾಜ ಅವ್ರೆ ಸದ್ಯ ಗೋಪಾಲ್ ಕೃಷ್ಣ ಅವ್ರೇ ಗೋಪಾಲ ಕೃಷ್ಣ ಅವ್ರೇ ಈಗ ಆಲ್ರೆಡಿ ಒಂದ್ ಕಡೆ ಭಯ ಇರೋ ಸೂಪರ್ ಸಿ ಎಂ ಹಾಕ್ತಾ ಇದ್ದಾರ ಸಿದ್ದರಾಮಯ್ಯ ಅವ್ರು ಅಂತ ಸಿಎಂ ಒಂದ್ ಹೇಳ್ತಾರೆ ಅದನ್ನ ಓವರ್ ರೂಲ್ ಮಾಡೋ ಒಂದು ಫೈನಲ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲ ಅಲ್ಲ ಒಂದ್ ಸೆಕೆಂಡ್ ಈ ತರ ಒಂದು ಸ್ಟೇಟ್ಮೆಂಟ್ ಆಗತ್ತೆ ನೀವ್ ಹೇಳ್ತೀರಾ ಹತ್ತು ದಿನ ಈ ಸಮಿತಿಗೆ ಅಂತ ಸಮಿತಿ ರಚನೆ ಆಗಿದೆ ಇನ್ ಹತ್ತು ದಿನ ಅವ್ರ ಒಂದ್ ಡ್ರಾಫ್ಟ್ ಮಾಡ್ಲಿಕ್ಕೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ದು ತದನಂತರ ಅದ್ರ ಮೇಲೆ ಬಜೆಟ್ ದೊಂದ್ ಡ್ರಾಫ್ಟ್ ಆಗ್ಬೇಕು ಇದು ತುಂಬಾ ಬ್ಯೂರೋಕ್ರಾಟಿಕ್ ಅನ್ಸ್ತಾ ಇಲ್ವಾ ಇದು ಅಧಿಕಾರಿ ಇಲ್ಲ ಇಲ್ಲ ಅದೇ ಈಗ ಆಶ್ಚರ್ಯ ಅನ್ನೋದು ಆಶ್ಚರ್ಯದ ವಿಚಾರ ಏನು ಅಂತ ಹೇಳಿದ್ರೆ ಚರ್ಚೆನೆ ಬೇಡ ಡಿಸ್ಕಸೇ ಬೇಡ ಜಾದು ಮಾಡಿ ಈಗ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಇರೋ ವಿಚಾರಗಳು ಆಗ್ಬೋದು ನಮ್ಮ ಮಾಧ್ಯಮಗಳು ಕೂಡ ಆಗ್ಬೋದು ಚರ್ಚೆನೆ ಬೇಡ ಜಾದೂ ಮಾಡಿ ನೀವು ಜಾದೂ ಮಾಡಿ ಚರ್ಚೆಗಳೇ ಡಿಸ್ಕಶನ್ ಮಾಡಬೇಡಿ ಏನು ಮಾಡಬೇಡಿ ಎಂತದು ಮಾಡಬೇಡಿ ಹಾಗಾಗಿ ಮಾಡಿ ದಿವಾಳಿ ಎಬ್ಸಿ ಅನ್ನೋ ವಿಚಾರ ಆ ರೀತಿ ಆಗ್ಬಿಡ್ತದೆ ಚರ್ಚೆಗಳು ಅತ್ಯಂತ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತ ಚರ್ಚೆ ಚರ್ಚೆಗಳು ಚರ್ಚೆಗಳು ಮತ್ತೆ ಡಿಸ್ಕಶನ್ ಸಮಿತಿ ಅಂತ ಹೇಳಿದ ಕುತ್ಕೊಂಡ ಚರ್ಚೆ ನೀವು ಚರ್ಚೆ ಅಂತ ಹೇಳಿದ್ರಿ ನಾನು ಬರ್ತೀನಿ ಕಂಪ್ಲೀಟ್ ಮಾಡ್ಬಿಡ್ತ ಸ್ಮಾಲ್ ಇಂಟರ್ಜೆಕ್ಷನ್ ಕಂಪಿನ್ಯೂ ಮಾಡಿ ಆಲ್ ಕಂಪೆನಿ ಚರ್ಚೆ ಅಂತೀರಾ ಒಂದ್ ಹಂತದಲ್ಲಿ ವೀರಪ್ಪ ಮೊಯ್ಲಿ ಡಿ ಕೆ ಶಿವಕುಮಾರ್ ಇವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಬೇಕು ಆ ಚರ್ಚೆಯಿಂದ ಬಂದಿರೋ ಒಂದು ಡ್ರಾಫ್ಟ್ ನ ಸಮನ್ವಯ ಸಮಿತಿ ಚರ್ಚೆ ಮಾಡಬೇಕು ಈಗ ಈಗ ಅಲ್ಲ ಇವರೆಲ್ಲ ಜನಪ್ರತಿನಿಧಿಗಳು ಒಪ್ಕೊಂತಿದ್ವಿ ತದನಂತರ ಬಿಜೆಪಿಯಲ್ಲಿ ಒಂದೇ ಪಾರ್ಟಿ ಇರೋದು ಒಂದು ಪಾರ್ಟಿಯಲ್ಲಿ ಒಂದು ಮಾರ್ಗದರ್ಶಕ ಮಂಡಳಿ ಅಗತ್ಯ ಇದೆಯಾ ಅಗತ್ಯ ಇದೆಯಾ ಈಗ ನೀವು ಬೇರೆ ಬೇರೆ ಪಾರ್ಟಿ ಅವರು ಈಗ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಗೆ ಒಂದು ಕೋಆರ್ಡಿನೇಷನ್ ಕಮಿಟಿ ಬೇಡ ಅಂದ್ರೆ ನೀವು ಬಯಸಿದ್ರೆ ಹೇಗೆ ಈಗ ಮಾರ್ಗದರ್ಶಕ ಮಂಡಳಿ ಏನಕ್ಕೆ ಮಾಡದ್ರು ಅಂತ ಹೇಳಿದ್ರು ಮಾರ್ಗದರ್ಶಕ ಅದಂತೂ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಒಪ್ಪಿಕೊಳ್ಳುತ್ತೀರಾ ಮಾಡಿದರೆ ಹಿರಿಯರನ್ನ ರಿಹ್ಯಾಬಿಲಿಟೇಟ್ ಮಾಡಕ್ಕೆ ಬಟ್ ಆ ರೀತಿ ಇಲ್ಲ ಇಲ್ಲಿ ಇದೆ ಚರ್ಚೆ ಇದೆ ಮತ್ತೆ ಅದರ ಅದರ ಉತ್ತಮ ರಿಸಲ್ಟ್ ಕೂಡ ಸಿಗೋದಿದೆ ಅಲ್ಲಿ ಅಲ್ಲಿರುವಂತ ಅಲ್ಲಿರುವಂತ ಅಲ್ಲಿ ಇರುವಂತ ಕೋಆರ್ಡಿನೇಷನ್ ಕಮಿಟಿಯಲ್ಲಿ ಇರುವಂತವರ ಅಲ್ಲ ಅತ್ಯಂತ ಬುದ್ಧಿವಂತರು ಇದ್ದಾರೆ ಜೊತೆಗೆ ಒಂದು ಮಾತು ಹೇಳ್ತೀನಿ ಕೇಳಿ ಇದೇ ಕೋಆರ್ಡಿನೇಷನ್ ಕಮಿಟಿಯಲ್ಲಿ ಏನ್ ಕೆಲಸ ಮಾಡ್ತಾ ಇದೆಯೋ ಅದೇ ರೀತಿಯ ಕೆಲಸ ಕೇಂದ್ರ ಸರ್ಕಾರ ಏನಾದ್ರೂ ಮಾಡಿದ್ದರೆ ಇವತ್ತು ನಮ್ಮ ಜಿ ಎಸ್ ಟಿ ಆಗಿರ್ಬೋದು ನೋಟ್ ಬ್ಯಾನ್ ಆಗಿರ್ಬೋದು ಯಾವ್ದು ಕೂಡ ಫೇಲ್ಯೂರ್ ಆಗ್ತಾ ಇರಲಿಲ್ಲ ನೋಟ್ ಬ್ಯಾನ್ ವಿತ್ ರಾತ್ರೋ ರಾತ್ರಿ ಬಂದು ನೀವು ಏನ್ ಮಾಡ್ತೀರಿ ವಿಥೌಟ್ ಡಿಸ್ಕಶನ್ ಒಂದು ಚರ್ಚೆ ಇಲ್ಲ ಒಂದು ಒಬ್ಬ ಅರುಣ್ ಜೇಟ್ಲಿಗೆ ಫೈನಾನ್ಸ್ ಮಿನಿಸ್ಟ್ರಿ ಗೊತ್ತಿರುವುದಿಲ್ಲ ಈ ರೀತಿಯ ಅಭಿಪ್ರಾಯ ಈ ರೀತಿಯ ವಿಚಾರಗಳನ್ನು ಮಾಡೋದ್ರ ಬದಲಾಗಿ ಒಂದಷ್ಟು ಅವ್ರ ಸುತ್ತಮುತ್ತ ಇರೋ ನೋಟ್ ಬ್ಯಾನ್ ಪ್ರತಿಯೊಬ್ಬರಿಗೆ ಹೇಳ್ಕೊಂಡು ಕುತ್ಕೊಳ್ಳೋಕೆ ಆಗೋದಿಲ್ಲ ಆದ್ರೆ ಯಾರ ಜೊತೆ ಚರ್ಚೆ ಮಾಡ್ಬೇಕು ಎಲ್ಲಿ ಚರ್ಚೆ ಮಾಡ್ಬೇಕು ಕೆಲಸನಾದ್ರೂ ಮಾಡ್ಬೋದ ಅತ್ಯಂತ 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 ಇಂಪಾರ್ಟೆಂಟ್ ಆಗಿದ್ದ ಕೆಲಸವನ್ನು ಒಂದು ಚರ್ಚೆ ಇಲ್ಲದೆ ಮತ್ತೊಂದೆ ಮಗದೊಂದಿಲ್ದೆ ಕೇವಲ ಹಿಟ್ಲರ್ ತರ ಮಾಡೋದ್ರಿಂದನೇ ಈ ದೇಶ ಈ ರೀತಿ ಮತ್ತೊಂದು ವಿಚಾರ ಮತ್ತೊಂದು ವಿಚಾರ ಈಗ ನೋಡಿ ಬಿಜೆಪಿಯವ್ರ ಒಂದು ವಿಚಾರ ಹೇಳ್ತಾ ಇದ್ದಾರೆ ಆಮೇಲೆ ಮಾಡಿ ಸರ್ ಅಲ್ಲ ಭಾಷಣ ಅಲ್ಲ ಏನ್ರಿ ಕೇಂದ್ರ ಸರ್ಕಾರದ ಬಗ್ಗೆ ಭಾಷಣ ಹಿಟ್ಲರ್ ಇಂದಿರಾ ಗಾಂಧಿ ಹಿಟ್ಲರ್ ನೀವರಿ ಕಾಂಗ್ರೆಸ್ನವರು ಹಿಟ್ಲರ್ ಅನ್ನೋ ಮಾತು ಹಿಂದೆ ಹಿಟ್ಲರ್ ಅನ್ನೋ ಮಾತೇ ತಗೊಳ್ಳಿ ಹಿಟ್ಲರ್ ಅನ್ನೋ ಹಿಟ್ಲರ್ ಅನ್ನುವ ಮಾತು ಹಿಟ್ಲರ್ ಈಗ ನಿಮ್ಮ ಮೇಲೆ ಕೈಟಿದ್ದಾರೆ ತಲೆ ಮೇಲೆ ಕೈ ಇಟ್ಟಿದ್ದಾರೆ ಚರ್ಚೆ ಚರ್ಚೆ ಮಾಡಬೇಕು ನಾನು ನಾನು ಹಿಂದೆ ತಗೊಂಡು ನಾವೇನು ಯೋಗ್ಯಕರವಾಗಿ ಚರ್ಚೆ ಮಾಡೋದಕ್ಕೆ ಸತ್ಯವಾಗಿರುವ ನೀವು ಡಿಸ್ಕನ್ ಡಿಸ್ಕಶನ್ ಕಾಂಗ್ರೆಸ್ನವರು ಇಟ್ಟಿದ್ರಿ ಮಂಜು ಮಂಜುನಾಥ ಮಂಜುನಾಥ ಚರ್ಚೆ ಮಾಡೋದು ಚರ್ಚೆ ಚರ್ಚೆ ಮಾಡೋದನ್ನ ನೀವು ೇನ್ ಕಮಿಟಿ ಆ ರೀತಿ ಮಾತಾಡ್ತಾರೆ ಗೋಪಾಲಕೃಷ್ಣ ಅವರೇ ಗೋಪಾಲಕೃಷ್ಣ ಅವರೇ ಟೈಮ್ ಕೊಟ್ಟೆ ಒಂದ್ ನಿಮಿಷ ರೀ ಮಂಜುನಾಥ್ ಅವರೇ ಚರ್ಚೆ ಮಾಡ್ಬೇಕು ಅಂತಾರೆ ಆದ್ರೆ ಆಲ್ರೆಡಿ ಜಾಸ್ತಿ ಟೈಮ್ ಇಲ್ಲ ಆರೋಗ್ಯಕರವಾಗಿ ಚರ್ಚೆ ಮಾಡುವಾಗ ಆರೋಗ್ಯಕರವಾಗಿ ಮಾಡ್ಬೇಕು ಮಾತನ್ನು ದೇಶದ ಪ್ರಧಾನಿಗೆ ಇವರು ಹೇಳುವಂತ ಕಾಂಗ್ರೆಸ್ನವರ ಯೋಗ್ಯತೆ ತೋರಿಸ್ತದೆ ಅದು ದಯವಿಟ್ಟು ಹೀಗೆ ಬರ್ತಕ್ಕಿ ನಾನು ಹೇಳಿದ ವಿಚಾರ ಏನು ಮಾಡುವಂತ ವಿಚಾರ ನಿಮ್ಮ ಕಾಂಗ್ರೆಸ್ ಅವರು ಲೂಟಿ ಮಾಡಿದ ಲೂಟಿ ಸ್ವಲ್ಪ ಿ ನಾನ್ ಹೇಳೋದು ಒಂದೇ ಗೋಪಾಲ ಕೃಷ್ಣ ಅವರು ನಮ್ಮ ಮಿತ್ರ ಮಂಜುನಾಥ್ ಅವರು ನಮ್ಮ ಮಿತ್ರ ನಾನ್ ಯಾರ ಪಕ್ಷನೂ ಇಲ್ಲ ಆದ್ರೆ ನಮ್ಮ ರಾಜ್ಯದ ಹಣಕಾಸಿನ ವಿಚಾರ ಮಾತಾಡುವಾಗ ಸಹಜವಾಗಿ ಭಾಗದ ಡಿಮಾನಿಟೈಸೇಷನ್ ಮಾಡಕ್ಕೆ ಹೋದ್ರೆ ಓಕೆ ಆದ್ರೆ ನಮ್ಮ ರಾಜ್ಯದ ವ್ಯವಹಾರಗಳನ್ನು ಮಾತಾಡ್ತಿರುವಾಗ ಓಕೆ ಹಾಗಾದ್ರೆ ಬಜೆಟ್ ಮಾಡ್ತೀವಿ ಒಂದ್ಸತಿ ಸಮನ್ವಯ ಸಮಿತಿ ನಮ್ಮ ಒಂದು ಪ್ರಣಾಳಿಕೆ ಜೊತೆಗೆ ತಂದು ಒಂದು ಡ್ರಾಫ್ಟ್ ಏನಾಗತ್ತೆ ಅದನ್ನ ಒಪ್ಕೊಂಡ ತಕ್ಷಣ ಬಜೆಟ್ ಮಾಡ್ತೀವಿ ಅಂತಾರೆ ಅದೇ ಬಜೆಟ್ ಅಲ್ಲಿ ಜಾಸ್ತಿ ಕೆಲಸ ಇದೆಯಾ ಶೈಲೇಶ್ ಚಂದ್ರ ಗುಪ್ತ ಅವ್ರು ಹೇಳ್ದಂಗೆ ಒಂದು ರಫ್ ಫ್ರೇಮ್ ವರ್ಕ್ ಆಲ್ರೆಡಿ ಹಾಕಿದೆ ಒಂದು ಬಜೆಟ್ ಏನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಅದನ್ನ ಜಾಸ್ತಿ ಆಚೆಗೀಚೆಗೆ ಹೋಗಕ್ಕಾಗಲ್ಲ ಮಂಜುನಾಥ್ ಅವರೇ ಇಷ್ಟು ಚರ್ಚೆ ಮಾಡಬೇಕಾಂಗಾದ್ರೆ ಸರ್ ಈ ಬಜೆಟ್ ಐ ಆಮ್ ವೆರಿ ಕ್ಲಿಯರ್ ನನ್ನ ಒಂದು ಅನುಭವದ ಮಕ್ಕಳ ಹೇಳ್ತೇನೆ ಈ ಬಜೆಟ್ ಅಲ್ಲಿ ಒಂದೇ ಒಂದು ಅಂಶ ಕೂಡ ಚೇಂಜ್ ಆಗಲ್ಲ ಸರ್ ಹೇಳ್ತೇನೆ ಒಂದು ಸಮನ್ವಯ ಸಮಿತಿಯಲ್ಲಿ ಕಾಂಗ್ರೆಸ್ ಇಂದ ಆಗ್ಲಿ ಬಿಜೆಪಿ ಜೆಡಿಎಸ್ ಅದೊಂದು ಸಾಲ ಮನ್ನಾ ಆಗ್ತದೆ ಈಗ ಕೃಷಿ ಅನ್ನೋದು ಈಗ ಮೂವತ್ತು ಸಾವಿರ ಕೋಟಿ ವರ್ಷಕ್ಕೆ ಒಂದೂವರೆ ಲಕ್ಷ ಅವರೊಂದು ಐದು ವರ್ಷದ್ದು ಅಂತ ಹೇಳಿದ್ದಾರೆ ಯಾರು ಜೆ ಡಿ ಎಸ್ ನ ಅವರ ಪ್ರಣಾಳಿಕೆಗಳಲ್ಲಿ ಇಲ್ಲಿ ಸಾಲ ಮನ್ನಾ ಬಿಟ್ರೆ ಬಹುತೇಕ ಅವರದ್ದು ಒಂದೇ ತರ ಇದೆ ಹಾಗಾಗಿ ಇಲ್ಲಿ ಇರೋರು ಅದನ್ನು ಚೇಂಜ್ ಮಾಡೋಕೆ ಬಿಡಲ್ಲ ಅಲ್ಲಿ ಸುಬ್ರಹ್ಮಣ್ಯ ಅವರು ಒಂದು ಅಲ್ಲಿ ಸಮಿತಿಯ ಸದಸ್ಯರು ಸುಬ್ರಹ್ಮಣ್ಯ ಅವರು ಐ ಎ ಎಸ್ ರಿಟೈರ್ಡ್ ಆಫೀಸರ್ ಮೊದಲಿಂದ ಅವರು ಜೆಡಿಎಸ್ ಗುರುತಿಸಿಕೊಂಡು ಬಂದವರು ಬಿಬಿಎಂಪಿ ಕಮಿಷನರ್ ಆಗಿದ್ರು ಅವರು ಕೂಡ ಈಗ ಅದನ್ನು ಒಂದು ಬಜೆಟ್ ತಯಾರಿಸುವಾಗ ರೂಪ ಕೊಡೋದು ಮಾತ್ರ ರಾಜಕಾರಣಿಗಳು ಅದನ್ನು ಕೂಡ ಹೌದು ಡಿಟೇಲಿಂಗ್ ಅದಕ್ಕೆ ಬೇಕಾದ ಬೇಸಿಕ್ ವರ್ಕ್ಗಳು ಅದಕ್ಕೆ ಬೇಕಾದ ಹಂದರವನ್ನು ಕಟ್ಟುವುದು ಎಲ್ಲರೂ ಆಫೀಸರ್ಗಳೇ ಕಾರ್ಯಾಂಗಕ್ಕೆ ಸಂಬಂಧಪಟ್ಟವರು ಹಾಗಾಗಿ ಇಲ್ಲಿದ್ದು ಪರಿಸ್ಥಿತಿ ನೋಡಿದ್ರೆ ಯಾವ ಕಾರಣಕ್ಕೂ ಈ ಹಂದರ ಚೇಂಜ್ ಆಗಲ್ಲ ಆದ್ರೆ ಇಲ್ಲಿ ಮೇಯ್ನ್ ಆಗಿ ಅವ್ರದ್ದು ಏನು ಡಿಸ್ಕಷನ್ ಆಗುತ್ತೆ ಈಗ ಜನಪರ ಕಾರ್ಯಕ್ರಮಗಳು ನಾವು ಕೊಟ್ಟಾಗಿದೆ ಅಂತ ಸಿದ್ದರಾಮಯ್ಯ ಅವರಿಗೆ ಆ ಕಾನ್ಫಿಡೆನ್ಸ್ ಅಲ್ಲಿ ಅವರು ಇದ್ದಾರೆ ಈಗ ಅವರ ಪ್ರಕಾರ ಏನೇನು ಜನಭಾಗ್ಯ ಭಾಗ್ಯಗಳೆಲ್ಲ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಈ ಜೆ ಡಿ ಎಸ್ ಇಂದ ಸಾಲ ಮನ್ನಾ ಬಿಟ್ರೆ ಬೇರೆ ಏನು ಕೂಡ ಇಲ್ಲಿ ಡಿಸ್ಕಶನ್ ಆಗುದಿಲ್ಲ ನಾನು ಮಾತು ಹೇಳಬೇಕು ಈ ಸಂದರ್ಭದಲ್ಲಿ ಅವರು ಹೇಳೋದನ್ನ ಕಂಟಿನ್ಯೂಷನ್ ಅನ್ನೋ ಪರ ಎಲ್ಲ ಒಂದು ಮಾತು ಹೇಳ್ಬೇಕು ಇದ್ರೆ ಹೇಳಿರೋದು ಮುಖ್ಯಮಂತ್ರಿಯವರು ನೆನ್ನೆ ಇಲ್ಲಿ ಇವರು ಒಂದು ಮಾತು ಎಲ್ಲರೂ ಅಲ್ಲೆಲ್ಲ ಉದ್ಧರಿಸ್ತಾ ಇದಾರಲ್ಲ ಅದೆಲ್ಲಾನು ನೆನ್ನೆ ಅವರು ಹೇಳಿರೋದು ಅಲ್ಲಿ ಅವರು ಏನು ಅಂತಂದ್ರೆ ಟೈಮ್ಸ್ ಆಫ್ ಇಂಡಿಯಾ ವರ್ದಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ಟೈಮ್ಸ್ ಆಫ್ ಇಂಡಿಯಾ ಇವಾಗ ರಿಪೀಟ್ ಮಾಡಿದೆ ಈಗ ರಿಪೀಟ್ ಮಾಡಿದೆ ಇರಲಿ ಏನು ಅಂತಂದ್ರೆ ಇನ್ನು ಒಂದು ವರ್ಷದ ಮಟ್ಟಿಗಾದರೂ ನನ್ನನ್ನು ಯಾರು ಅಲಾಡ್ಸೋಕ್ಕಾಗಲ್ಲ ಅಲ್ಲೇನೋ ಪ್ರಶ್ನೆ ಬಂದಿದೆ ಆ ಪ್ರಶ್ನೆ ಏನು ಅಂತೇಳಿ ನಾನು ಇವೆಂಟ್ ಅಂತ ಹೇಳಿಬಿಡ್ತಾರೆ ಇಲ್ಲಾದರೂ ನಾವು ಚಾರ್ಟೆಡ್ ಅಕೌಂಟೆಂಟ್ಗಳ ಸಂಘದಲ್ಲಿ ನೀವು ಹೇಳಿದ್ರಿ ಅಲ್ಲಿ ಅನ್ನೇನು ಇವೆಂಟ್ ಅಂತಲೇ ಹೇಳ್ತಾರೆ ಅವ್ರೇನು ಎಲಾಬರೇಟ್ ಮಾಡಲ್ಲ ನಾ ನಾ ಸ್ಥಿರವಾಗಿರ್ತೀನಿ ರೀ ಅಟ್ಲೀಸ್ಟ್ ಇನ್ನೊಂದು ವರ್ಷದ ಮಟ್ಟಗಾದ್ರೂ ನಾನು ಯಾರು ಮಾತಾಡ್ಸೋಕ್ಕಾಗಲ್ಲ ರೀ ಯಾಕೆಂದ್ರೆ ಎಲೆಕ್ಷನ್ ಇದೆ ಆದ್ರಿಂದ ಏನು ವ್ಯತ್ಯಾಸ ಆಗೋದಿಲ್ಲ ಡೋಂಟ್ ವರಿ ಟೈಮ್ ಈಸ್ ಇನ್ ಮೈ ಫೇವರ್ ಅಂತಾರೆ ಅದೇ ಅದೇ ಸಂದರ್ಭದಲ್ಲಿ ಮುಂದುವರೆದು ಟೈಮ್ ಈಸ್ ಇನ್ ಮೈ ಮೈ ಫೇವರ್ ಇಂಗ್ಲೀಷಲ್ಲಿ ನಡೆದಿರೋದು ಇನ್ ಟೈಮ್ ಈಸ್ ಇನ್ ಮೈ ಫೇವರ್ ಅಂತಾರೆ ಅದು ಹೇಳೋದವರು ಒಳ್ಳೆ ಮಾನ್ಸೂನ್ ಇದೆ ಅಂತ ಮಳೆ ಚೆನ್ನಾಗಿ ಬಂದಿದೆ ಯೋಚನೆ ಮಾಡಬೇಕಾಗಿಲ್ಲ ಹೆಚ್ಚಿಗೆ ನಾವು ಅಂತ ಆ ಹಿನ್ನೆಲೆಯಲ್ಲಿ ಇವತ್ತು ಅದಾದ ಮೇಲೆ ಇವತ್ತು ಸಮನ್ವಯ ಸಮಿತಿ ನಡೆದಿದೆ ಸಮನ್ವಯ ಸಮನ್ವಯ ಸಮಿತಿಯಲ್ಲಿ ಸಿದ್ದರಾಮಯ್ಯನವರು ತಾವು ಎಂಥ ಮುಸದ್ದಿನ್ನೋದನ್ನು ತೋರಿಸ್ಕೊಂಡ್ರು ಅಂತ ಈಗಾಗಲೇ ಒಂದು ರಿಪೋರ್ಟ್ ರಿಪೋರ್ಟೆಲ್ಲೂ ಬಂದಿದೆ ಈಗ ಬರೋಕ್ಕೆ ಮುಂಚೆ ನಾನು ಅದು ಬಂತು ಆನ್ಲೈನಲ್ಲಿ ಇರಲಿ ಅಲ್ಲಿ ಏನು ಹೇಳ್ತಾರೆ ಅಂದರೆ ಈಗ ಏನು ನಡ್ಕೊಂಡು ಬಂದಿದೆಯೋ ಅದನ್ನ ನಡ್ಕೊಂಡು ಹೋಗೋಂಗೇ ಇದೆ ಅದು ಪ್ರತಿಯೊಂದನ್ನು ಪ್ರತಿಯೊಂದನ್ನು ನಾವು ಆಮೂಲಾಗ್ರವಾಗಿ ಚೇಂಜ್ ಮಾಡೋ ಅಗತ್ಯ ಯಾವುದೂ ಇಲ್ಲ ಎಸ್ಪೆಷಲಿ ಈ ಜನಕಲ್ಯಾಣ ಕಾರ್ಯಕ್ರಮಗಳು ಅದನ್ನು ನಾವು ಯಾವುದನ್ನು ಇಲ್ಲ ಅಷ್ಟು ಕಂಟಿನ್ಯೂ ಆಗುತ್ತೆ ಅಂತ ನಾವು ಅದರಲ್ಲಿ ನಿರ್ಣಯ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಷ್ಟು ಹೊರತು ಈ ಸಮನ್ವಯ ಸಮಿತಿಗೂ ನಿನ್ನೆ ಅವರೊಂದು ಖಾಸಗಿ ಸಮಾರಂಭದಲ್ಲಿ ಮಾತಾಡಿದ್ದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ವಾಸ್ತವವಾಗಿ ಮಂಜುನಾಥ್ ಅವರು ಹೇಳಿದ್ದು ಕರೆಕ್ಟು ಏನು ಅಂತ ಹೇಳಿದ್ರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಕಂಟಿನ್ಯೂಷನ್ ಆಗಬೇಕು ಅಂತ ಅನ್ನೋದೆಲ್ಲ ಕಂಟಿನ್ಯೂನೇ ಆಗಬಹುದು ಅಲ್ಲ ಆಗಬೇಕು ಅದು ಅಂತ ನಾನು ಹೇಳ್ತೀನಿ ಆದ್ದರಿಂದ ಹೆಚ್ಚು ಟಿಂಕರ್ ಮಾಡಿದ್ರೆ ಏನು ಅರ್ಥ ಬರುತ್ತೆ ಗೊತ್ತಾ ನೀವು ಪ್ರತಿಯೊಂದಕ್ಕೂ ಹರೀಶ್ ಅವರು ಏನು ಸಿಗ್ನಲ್ ಹೋಗುತ್ತೆ ಅಂತ ಕೇಳಿ ಅಲ್ಲ ನಾನು ಅಂದೇ ಕೇಳ್ತೀನಿ ನಾನು ಬೇರೆ ನೀವು ಬೇರೆ ಅಲ್ಲ ಏನು ಸಿಗ್ನಲ್ ಹೋಗುತ್ತೆ ಅಂತ ಕೇಳ್ತೀರಲ್ಲ ಇಲ್ಲಿ ಹೆಚ್ಚು ಟಿಂಕರ್ ಬಜೆಟ್ ಬಜೆಟ್ನ ಇವರ ಒಗ್ಗಟ್ಟಿದ್ದೀರಾ ಎರಡು ಪಕ್ಷಗಳ ಒಗ್ಗಟ್ಟಿನ ಮೇಲೆ ನೀವು ಸಂದೇಶ ಬರ್ತಾ ಗೋಪಾಲ್ ಕೃಷ್ಣ ಅವರೇ ಬ್ರಾಡರ್ ಕನ್ಸೆನ್ಸಸ್ ಇವಾಗಿರೋ ಬಜೆಟ್ ನ ಜಾಸ್ತಿ ಆ ಕಡೆ ಈ ಕಡೆ ಮಾಡಕ್ಕಾಗಲ್ಲ ಒಂದ್ ಎರಡು ಪ್ರಾಮಿಸಸ್ ಕ್ರೂಶಿಯಲ್ ಪ್ರಾಮಸ್ ಮಾಡಿದ್ರ ಒಂದು ಸಾಲ ಮನ್ನಾದು ಎರಡನೇದು ಅಬೌವ್ ಸಿಕ್ಸ್ಟಿ ಫೈವ್ ಇಯರ್ಸ್ ಸಿಕ್ಸ್ ತೌಸಂಡ್ ರುಪೀಸ್ ಪೆನ್ಷನ್ ಅಬವ್ ನೈಂಟಿ ಇಯರ್ಸ್ ಏಟ್ ತೌಸಂಡ್ ರುಪೀಸ್ ಪೆನ್ಷನ್ ಅಂತ ಹೇಳಿದಿರಾ ಬಹಳ ದೊಡ್ಡ ಇಂಪ್ಲಿಕೇಶನ್ ಇಲ್ಲ ಬಟ್ ಸೋಷಿಯಲ್ ಸ್ಪೆಂಡಿಂಗ್ ಅಲ್ಲಿ ಆಲ್ರೆಡಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಟಚ್ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಅಲ್ವಾ ನೀವು ನಿಮ್ಮ ದೊಡ್ಡ ಪ್ರಾಮಿಸು ಇರಿಗೇಷನ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಪ್ಲಸ್ ಸಾಲ ಮನ್ನಾ ಎಷ್ಟು ಕಾಂಗ್ರೆಸ್ ನ ಹೊಸ ಪ್ರಾಮಿಸಸ್ ಇದಕ್ ತರಕ್ ಆಗತ್ತೆ ಬಜೆಟ್ ಗೆ ರಿಯಲಿಸ್ಟಿಕ್ ಆಗಿ ಅವ್ರದ್ದು ತರಕಾಗಲ್ಲ ಜೆಡಿಎಸ್ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಜೆಡಿಎಸ್ ಅವ್ರ ಜೊತೆಗೆ ನಾವು ಸರ್ಕಾರ ಮಾಡಬೇಕು ಅನ್ನೋ ಅವಕಾಶಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೆ ಅದೇ ಉದ್ದೇಶಕ್ಕೋಸ್ಕರ ನಮ್ಮ ಎಲ್ಲ ಜನಪರ ಯೋಜನೆಗಳು ಕೂಡ ಕಂಟಿನ್ಯೂ ಆಗ್ಬೇಕು ಅಂತ ಈಗ ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಇಂಥ ಯಾವುದೇ ಯೋಜನೆಗಳು ಕೂಡ ನಿಲ್ಬಾರ್ದು ಅನ್ನೋ ದೃಷ್ಟಿಯಿಂದ ಈಗ ಅಲ್ಲೇ ಬಿಜೆಪಿಯಲ್ಲಿ ಅವರ ಮ್ಯಾನಿಫೆಸ್ಟೋದಲ್ಲಿ ಕೂಡ ಅವ್ರೇನೇನು ಹೇಳ್ಕೊಂಡಿದ್ರು ಅದು ಅನ್ನ ಇದು ಇಂದಿರಾ ಕ್ಯಾಂಟೀನ್ ಅನ್ನು ಬೇರೆ ಬೇರೆ ರೂಪದಲ್ಲಿ ತರ್ತೀವಿ ಅನ್ನೋ ದೃಷ್ಟಿಯಿಂದ ಅದು ಸಕ್ಸಸ್ಫುಲ್ ಆಗೋದಕ್ಕೂ ಸಾಧ್ಯ ಇರಲಿಲ್ಲ ಅವ್ರು ಮಾಡೋದು ಕೂಡ ನಮಗೆ ಡೌಟ್ ಡೌಟೇ ಇತ್ತು ಆದ್ರೆ ನಮ್ಮ ಸರ್ಕಾರದಲ್ಲಿ ಏನು ಜನಪರ ಯೋಜನೆಗಳನ್ನು ತೆಗೆದುಕೊಂಡಿದ್ವಿ ಏನು ಅನುಷ್ಠಾನ ಮಾಡಿದ್ವಿ ಕ್ಲಿಯರ್ ಇದೆ ನೀವು ಹೊಸ ಮಾಡಿದ್ರಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ಇರಿಗೇಷನ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ನಾವು ಸ್ಮಾರ್ಟ್ ಫೋನ್ ಕೊಡ್ತೀವಿ ಈ ತರ ಕೆಲವೊಂದು ಪಾಪ್ಯುಲರ್ ಕೆಲವೊಂದು ಇದ್ರಲ್ಲಿ ಎಷ್ಟು ತರಕ್ ಸಾಧ್ಯ ಇಲ್ಲ ಅದು ವಿಚಾರ ಏನಾಗತ್ತೆ ಅಂತ ಹೇಳಿದ್ರೆ ರಿಸೋರ್ಸ್ ಹೇಗೆ ಸಂಗ್ರಹಿಸಬಹುದು ಅಂತ ಈಗ ಒಂದು ಕಾರ್ಯಕ್ರಮಗಳಿಗೆ ಯಾವ್ಯಾವ ಮೂಲದಿಂದ ಹಣಗಳನ್ನ ಸಂಗ್ರಹಿಸ್ಬೋದು ಈ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಎರಡ್ ಮೂರು ಸಲ ಹತ್ರ ಒಂದು ಲಕ್ಷ ಎಂಬತ್ ಸಾವಿರ ಕೋಟಿ ಬಜೆಟ್ ಸಿದ್ದರಾಮಯ್ಯ ಈ ಸತಿ ನಾನ್ ಕೇಳ್ಪಡ್ತಾರ ಹತ್ರ ಹತ್ರ ಎರಡು ಟಚ್ ಆಗ್ಬೋದು ಎರಡು ಲಕ್ಷ ಕೋಟಿ ಟಚ್ ಆಗ್ಬೋದು ಅದೇ ವಿಚಾರಗಳನ್ನ ಆ ವಿಚಾರವನ್ನ ಈಗ ನೋಡಿ ಅವರು ಅತ್ಯಂತ ಹೈಯೆಸ್ಟ್ ಹೈಯೆಸ್ಟ್ ಬಜೆಟ್ ಕೊಟ್ಟಂತವ್ರು ಅದ್ರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಆಲ್ರೆಡಿ ಒಂದು ಒಂದ್ ಬಾರಿ ಮುಖ್ಯಮಂತ್ರಿಗಳಾಗಿದ್ದು ಅಂತವ್ರು ಈಗ ಕಲ್ಯಾಣ ಕಾರ್ಯಕ್ರಮಗಳು ಯಾವ್ದು ಇಂಪಾರ್ಟೆಂಟ್ ಆಗ್ತದೆ ಯಾವ್ದು ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ತದೆ ಅನ್ನೋದು ನೋಡಿಕೊಂಡು ಎರಡೂ ಕಡೆಯಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಒಳ್ಳೆ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡ್ಕೊಂಡು ಮುಂದೆ ತಗೊಂಡು ಹೋಗಬೇಕು ಹೊಸ ನೋಡಿ ಈಗ ಈಗ ಹೇಳಿ ಈಗ ಮೂರ್ ಇನ್ನೊಂದ್ ಮೂರು ಪಕ್ಷ ಆದ್ರೆ ಮತ್ತೆ ಅವರು ಬೇರೆ ಏನೋ ಹೇಳಿರ್ತಾರೆ ಎಲ್ಲ ಬಜೆಟ್ ಕೂಡ ಒಂದು ಒಂದ್ಕೊಳ್ಬೇಕಾಗ್ತದೆ ನಾಗರಾಜ್ ಅವರೇ ಈ ನಾಡಿದ್ ಬಜೆಟ್ ಆದ ತಕ್ಷಣ ಪ್ರಾಯಶಃ ಎಲ್ರು ನೋಡೋದು ಒಂದನ್ನ ಮೊದಲನೇದಾಗಿ ಸಾಲ ಯಾ ಅಲ್ಲ ಅಲ್ಲ ಸಾಲಮನ್ನ ನೀವು ಅಶೋರ್ ಮಾಡಿದೀರ ಆಗ್ಲೇಬೇಕು ಕ್ವಾಂಟಮ್ ಯಾರೋ ಎಲ್ರು ನೋಡ್ತಾರೆ ಅದ ಎಷ್ಟು ಅಂತ ಎರಡನೇ ನೋಡೋ ಜನ ಯಾರಿಗೆ ಮೇಲ್ಗೈ ಆಯ್ತು ಯಾವ ಪಕ್ಷದ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಜರ್ನಲಿಸ್ಟ್ರು ನಾನು ಅದೇ ನೋಡಿದ್ರೆ ಅದು ನಿನ್ನೆ ಸಮನ್ವಯ ಸಮಿತಿ ಇವತ್ತು ಅವರು ಸಭೆಯೊಳಗೆ ಮಾತಾಡಿದ್ದು ನಿನ್ನೆ ಸಭೆ ಆಗ ಮುಂಚೆ ಅಲ್ಲ ಸಭೆ ಆದ್ಮೇಲೆ ಇವತ್ತು ಅದು ಅದೊಂದು ಕ್ಲಾರಿಫಿಕೇಶನ್ ಮಾಡ್ತೀವಿ ಮತ್ತೆ ನೋಡಿ ಒಂದು ಸಿದ್ದರಾಮಯ್ಯನವರು ಅಲ್ಲಿ ಅವರ ಅಭಿಪ್ರಾಯಗಳನ್ನ ಬಾರಿ ಯಾವಾಗಲೂ ಸ್ಪಷ್ಟ ಇಟ್ಕೊಳ್ಳಿ ಅವರು ಅಭಿಪ್ರಾಯ ಹೇಳಿದ ತಕ್ಷಣನೇ ಎಲ್ಲಾನು ತೀರ್ಮಾನ ಆಗೋಯ್ತು ಅಥವಾ ಕುಮಾರಸ್ವಾಮಿ ಹೇಳಿದ ತಕ್ಷಣ ಅಂತಲ್ಲ ಅದಕ್ಕೋಸ್ಕರನೇ ಸಮನ್ವಯ ಸಮಿತಿಯಾಗಿ ನಮ್ಮ ಕೃಷ್ಣ ಅವ್ರು ಹೇಳೋದ್ರೆ ಚರ್ಚೆ ಮಾಡ್ತೀವಿ ಅಂತ ಅಲ್ಲಿ ಚರ್ಚೆ ಮಾಡಿ ಯಾವುದು ಸಾಧಕ ಬಾಧಕಗಳಿದೆ ಅಂತಕ್ಕಂಥದ್ದು ಯಾಕಂದ್ರೆ ಇವೆಲ್ಲ ನಾಳೆ ಬೆಳಗ್ಗೆನೆ ಆಗ್ತಕ್ಕಂಥ ನಾಳೆ ಬೆಳಗ್ಗೆನೆ ಎಲ್ಲ ಎರಡು ಲಕ್ಷನೂ ಎರಡು ಲಕ್ಷ ಕೋಟಿನೂ ಆಗುತ್ತೆ ಅಂತಲ್ಲ ಸರ್ ಭಾರಿ ಸ್ಪಷ್ಟ ಹೇಳ್ತೀನಿ ಯಾಕಂದ್ರೆ ಇವತ್ತು ರೈತರ ಸಾಲ ಮನ್ನಾ ಎಷ್ಟಕ್ಕೆ ಆಗಬೇಕಾಗುತ್ತೆ ಯಾಕಂದರೆ ಅದಕ್ಕೊಂದು ಫಂಡಮೆಂಟ್ಸ್ ಈಗಾಗಲೇ ಒಂದು ವರ್ಕೌಟ್ ಮಾಡಿದ್ದಾರೆ ಆಲ್ರೆಡಿ ಸುಬ್ರಹ್ಮಣ್ಯಂ ಅವ್ರನ್ನೆಲ್ಲ ಸೇರಿಸ್ಕೊಂಡು ಈಗಾಗಲೇ ರೈತರ ಸಾಲ ಮನ್ನಾ ಮಾಡೋದಕ್ಕೆ ನಮ್ಮ ಹತ್ರ ಒಂದು ಫ್ರೇಮ್ ವರ್ಕ್ ರೆಡಿ ಇದೆ ಭಾರಿ ಸ್ಪಷ್ಟ ಇಟ್ಕೊಳ್ಳಿ ಅದೇ ರೀತಿ ಹೆಸರಿಗೆ ಏನಂದ್ರೆ ಇವತ್ತು ಒಂದು ಚರ್ಚೆ ಮಾಡೋದಕ್ಕೆ ನಿಮ್ಮ ಅಂಶ ಏನು ನಮ್ಮ ಅಂಶ ಅದರಲ್ಲಿ ಕೆಲವು ಕಾಮನ್ ಇದೆ

ನಾನೊಬ್ಬ ಕಾಮನ್ ಮ್ಯಾನ್ ಆಗಿ ನನಗೆ ನಾಲ್ಕು ಹೇಳ್ರಿ ಪ್ರಣಾಳಿಕೆ ಕಾಂಗ್ರೆಸ್ ನಿಂದ ನಾಕೇ ನ್ಯಾಪಕ ಬರ ನನಗೆ ಒಂದು ನೀರಾವರಿ ಒಂದ್ ಲಕ್ಷ ಐಪತ್ ಸಾವಿರ ಕೋಟಿ ನಾವು ಸ್ಮಾರ್ಟ್ ಫೋನ್ ಕೊಡ್ತೀವಿ ಹುಡುಗರಿಗೆಲ್ಲ ಅಂತ ಹೇಳಿದಾರೆ ಮತ್ತೆ ನೀವು ಅಂಗನವಾಡಿ ನೀವೇ ಮೆನ್ಶನ್ ಯಾವ್ದು ಡೂಪ್ಲಿಕೇಟ್ ನಾವು ಪರಿಸರ ಈಗ ಪರಿಸರ ಮೈನಾರಿಟಿಗೆ ಎಸ್ ಸಿ ಎಸ್ ಟಿ ಗೆ ನಾವು ಸ್ಟಾರ್ಟ್ಅಪ್ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದಿಷ್ಟು ಫಂಡ್ಸ್ ಮಾತಾಡಿ ಮಾಡ್ತಾರೆ ಅದು ಐದು ವರ್ಷಗಳ ಕಾಲ ಬಜೆಟ್ ಇರೋದ್ರಿಂದ ಒಂದೊಂದು ವರ್ಷಕ್ಕೆ ಒಂದೊಂದು ಅಕೋಮೇಟೆಡ್ ಮಾಡ್ಕೊಂಡು ಹೋಗ್ತಾರೆ ಬಾರಿ ಸ್ಪಷ್ಟ ಇದೆ ಇದರೊಳಗೇನು ಒಂದೇ ವರ್ಷ ನಿಮ್ಗೆ ಎರಡು ಲಕ್ಷ ಕೋಟಿ ಕೊಡಬೇಕಾಗಿರ್ತಕ್ಕಂಥ ಪ್ರಶ್ನೆ ಅಲ್ಲ ಬಂದಿರ್ತಕ್ಕಂಥದ್ದು ವರಮಾನ ಸ್ವಲ್ಪ ಇನ್ಕಮ್ ಮಾಡಬೇಕಾಗುತ್ತೆ ಮಾಡಿಕೊಂಡು ಮತ್ತೆ ಇವತ್ತು ಕೇಂದ್ರ ಸರ್ಕಾರ ಕೇಳಬೇಕಾಗುತ್ತೆ ಯಾಕಂದ್ರೆ ಅದ್ರೊಳಗೆ ನಾವೇನು ಕೇಂದ್ರ ಸರ್ಕಾರ ಏನವರು ಇಲ್ಲಿಂದ ಏನು ಕೊಡ್ತಕ್ಕಂಥದ್ದೆಲ್ಲ ಕೊಡಬೇಕು ಅಂತ ಯಾಕಂದ್ರೆ ನಾವು ಕೇಂದ್ರಕ್ಕೆ ನಮ್ಮ ಗೋಪಾಲ ಕೃಷ್ಣ ಹೇಳಿದ ತಕ್ಷಣ ನಮ್ಮ ಸ್ನೇಹಿತರಿಗೆ ಬಿಜೆಪಿಯ ಕೋಪ ಬಂತು ಏನಾಯ್ತು ಇನ್ನೊಂದು ಟಿವಿನೊಳಗೆ ಮಾತಾಡ್ತೇವೆ ರೈತರ ಬಗ್ಗೆ ಅಷ್ಟು ಕಾಳಜಿ ಇರೋರು ಇಲ್ಲಿಂದ ಇಲ್ಲಿ ಬೆಂಗಳೂರಿನಿಂದ ಹೋಗಿದ್ದಾರೆ ಅವ್ರನ್ನ ಅಟ್ಲೀಸ್ಟ್ ಮೋದಿ ಅವರು ಬಹಳಷ್ಟು ದೊಡ್ಡ ಇದು ಅಂತ ಹೇಳಿ ಹೇಳಿದ್ರೆ ಕೋಪ ಬರುತ್ತೆ ಅವರಿಗೆ ಮೋದಿವರ ರೈತನ ಕರೆದು ಮಾತಾಡಕ್ ಆಗಲ್ಲ ರೈತರ ಬಗ್ಗೆ ಎಷ್ಟು ಕಾಳಜಿ ಇರುತ್ತೆ ಅದೇ ಇಂಡಸ್ಟ್ರಿಯಲಿಸ್ಟ್ ಬಂದ್ರೆ ಎಷ್ಟು ಜಲ್ದಿ ಕೂತ್ಕೊಳ್ತಾರೆ ಇವತ್ತು ರೈತರಿಗೆ ಏನ್ ಹೇಳಿದ್ರು ಮನೆ ವಾಮನಾಥರ್ ಟಿವಿ ಒಳಗೆ ಚರ್ಚೆ ಮಾಡೋ ಇಲ್ಲ ಇಲ್ಲ ಮೋದಿ ಅವರೇ ಕರೆಸಿದ್ದಾರೆ ಅಂತ ನಾನು ಹೇಳಿದೆ ಮೋದಿ ಅವರು ಕರೆಸಿಲ್ಲ ಇವರೇ ಹೋಗ್ತಾ ಇದಾರೆ ಅಲ್ಲಿ ಗಡ್ ನಿತಿನ್ ಗಡ್ಕರಿ ಬಂದ್ರು ಅವ್ರನ್ನೇ ಅಪಾಯಿಂಟ್ಮೆಂಟ್ ಕೊಟ್ಟು ಸಮಾಧಾನ ಮಾಡೋದು ಎಷ್ಟಿದೆ ಇವ್ರು ರೈತರ ಬಗ್ಗೆ ಏನಿದೆ ರೈತನ ಇವರು ಹೋಗೋರ್ನೇ ಇವರು ಮಾತಾಡಲ್ಲೂ ರೈತರ ಬಗ್ಗೆ ಇವ್ರಿಗೆ ಒಳ್ಳೇದಿದ್ಯಾಂಜುರಿಯಾ ಎರಡು ಬಜೆಟ್ ಆದ್ರ ಮೇಲೆ ಒಂದಂತೂ ನಾವು ಅಪೇಕ್ಷೆ ಮಾಡ್ಬೋದ ಇಲ್ಲಿ ರಾಜ್ಯ ಸರ್ಕಾರ ಒಂದಿಷ್ಟು ಈ ಸಾಲದ ಜವಾಬ್ದಾರಿನ ಕೇಂದ್ರ ಸರ್ಕಾರ ಕೋರ್ಟ್ಗೆ ಹಾಕ್ಬಿಟ್ಟು ಮಾಡ್ತೀವಿ ನೋಡಿ ನಮ್ಮ ಚರ್ಚೆ ಮಾಡ್ತಾರೆ ಸಭೆ ಹಾಜರಾಗುದಿಲ್ಲ ಅವರನ್ನು ನೀತಿ ಆಯೋಗದ ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು ಕೂಡ ಅಂದ್ರೆ ಇವರಿಗೆ ಸ್ಟಾರ್ಟಿಂಗ್ ಅಲ್ಲೇ ಇವರು ಸಂಘರ್ಷಕ್ಕೆ ಇಳಿದು ಬಿಟ್ರು ಮಂಜುನಾಥ್ ಬೇಡ ಗೋಪಾಲಕೃಷ್ಣ ಗೋಪಾಲಕೃಷ್ಣ ಬೇಡ ಮಂಜುನಾಥ್ ಅವ್ರೆ ನನಗೆ ಒಂದು ನಿಮ್ಮ ಮಾತು ಕೇಳಿದ್ರೆ ಒಂದು ನನಗೆ ಡೌಟ್ ಬರ್ತಾ ಇದೆ ನೀತಿ ಆಯೋಗ ಇದ್ರಲ್ಲೆಲ್ಲ ಇವಾಗ ತಲೆ ಹಾಕೋದಿಲ್ವಲ್ಲ ಹಾಕೋಂಗಿಲ್ವಲ್ಲ ಸರ್ ನೀತಿ ಆಯೋಗ ಅಂದ್ರೆ ಮೊದಲು ಯೋಜನಾ ಆಯೋಗ ಯೋಜನಾ ಆಯೋಗ ಇತ್ತಲ್ಲಪ್ಪ ಅದು ಇಲ್ಲ 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 ಅದಕ್ಕಿಂತ ಎಲ್ಲ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನು ತೆಗೆದು ಈಗ ಓನ್ಲಿ ಅಡ್ವೈಸರಿ ಅಷ್ಟೇ ಇವಾಗ ನೀತಿ ಆಯೋಗ ಮುಂದೆ ಇದು ಬರೋದೇ ತಿಂಗಳಿಂದ ನಡೆತದ್ದು ಕಳೆದ ಮೂರುವರೆ ವರ್ಷದಿಂದ ನೀತಿ ಆಯೋಗಕ್ಕೆ ಅದರದೇ ಆದ ನಿರ್ಧಾರ ತಗೊಳ್ಳೋ ಇದೀತು ನನಗೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾನು ರೆಫರ್ ಮಾಡ್ತೀನಿ ಓಕೆ ಮಂಜುನಾಥವರೇ ಡೈಗ್ರೇಸ್ ಆಗದಬೇಡ ನಾನು ಕ್ಲಿಯರ್ ಕಟ್ ಪಾಯಿಂಟ್ ಇದೆ ಕೇಂದ್ರ ಸರ್ಕಾರಕ್ಕೆ ಒಂದಿಷ್ಟು ಹೊಣೆಗಾರಿಕೆ ತಗೊಳ್ಳಿಕ್ಕೆ ಈಗ ಒಂದು ಸಮಿಶ್ರೆ ಇದು ಏನಾಗುತ್ತೆ ಕುಣಿಲಿಕ್ಕೆ ಬಾರದವನು ನೆಲ ಅನ್ಕೊಡು ಇದು ವೆರಿ ಕ್ಲಿಯರ್ ಈಗ ಇವರು ನಮ್ಮ ಸರ್ಕಾರ ಮಹಾರಾಷ್ಟ್ರದಲ್ಲಿ ಸಾಲ ಮನ್ನಾ ಮಾಡಿದೆ ಉತ್ತರ ಪ್ರದೇಶದಲ್ಲಿ ಮಾಡಿದೆ ತೆಲಂಗಾಣದಲ್ಲಿ ಬೇರೆ ಕೆ ಸಿ ಆರ್ ಅವರ ಸರ್ಕಾರ ರಾಮ ಚಂದ್ರಶೇಖರ್ ಅವ್ರದ್ದು ಸರ್ಕಾರ ಮಾಡಿದೆ ಅಂದ್ರೆ ಇತ್ತು ಒಂದೂವರೆ ಲಕ್ಷ ಮಾಡ್ತೇವೆ ಎರಡು ಲಕ್ಷ ಮಾಡ್ತೇವೆ ಈಗ ಐದು ಲಕ್ಷ ಸಾಲ ಇದ್ದ ಒಂದು ಎರಡು ಲಕ್ಷ ಸಾಲ ಮನ್ನಾ ಮಾಡಿ ಇಲ್ಲಿ ಮೂರು ಲಕ್ಷ ಮಾಡಿದ್ದಂಥದ್ದು ಇಲ್ಲಿ ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದ್ರೆ ಈಗ ಬಜೆಟ್ಗೆ ಇವರು ಕುತ್ಕೊಳ್ತಾರೆ ಸಮನ್ವಯ ಸಮಿತಿ ಇದೆ ಈ ಬಜೆಟ್ ಮತ್ತೆ ಪ್ರಣಾಳಿಕೆ ಡಿಸ್ಕಷನ್ ಮಾಡಲಿಕ್ಕೆ ಒಂದು ಸಮಿತಿ ಅಂತ ಮಾಡಿದ್ದಾರೆ ಅಲ್ಲಿ ನವರು ಮೇಲುಗೈ ಸಾಧಿಸ್ಲಿಕ್ಕೆ ಖಂಡಿತ ಪ್ರಯತ್ನ ಮಾಡೇ ಮಾಡ್ತಾರೆ ತಮ್ಮದು ಏನಿದೆ ಅಂತ ಅಲ್ಲಿ ಇರುವವರು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಹಾವು ಆಮೇಲೆ ಈಗ ಈ ಸಮನ್ವಯ ಸಮಿತಿಯಿಂದ ಬಜೆಟ್ ಅನ್ನು ನೀವು ಹೇಳಿದ ಪ್ರಶ್ನೆಗೆ ಕೇಂದ್ರ ಸರ್ಕಾರಕ್ಕೆ ಸಹಾಯ ಕೇಳುದು ಇದ್ದದೆ ಈಗ ಇದೇ ಸಹಾಯವನ್ನು ಅವರು ಈಗ ಮೊನ್ನೆ ಮಂಗಳೂರಲ್ಲಿ ಅಷ್ಟು ಮಳೆ ಹಾನಿಯಾದಾಗ ಎನ್ ಡಿ ಆರ್ ಎಫ್ ಬಂತು ಕೇಂದ್ರ ಸರ್ಕಾರದಿಂದ ಬಂತು ಇಲ್ಲಿಂದ ಮುಖ್ಯಮಂತ್ರಿಗಳು ಹೋಗುದಿಲ್ಲ ಯಾರು ಹೋಗುದಿಲ್ಲ ಇವತ್ತು ಶೃಂಗೇರಿ ಅರ್ಧ ಮುಳುಗಿದೆ ಒಂದು ಸ್ಟೇಟ್ಮೆಂಟ್ ಕುಮಾರಸ್ವಾಮಿ ಅವರಿಂದ ಏನಾದ್ರು ಬಂತ ಇವರಿಗೆ ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ನಮ್ಮ ಶೃಂಗೇರಿ ಶಾರದಮ್ಮನ ಕೃಪೆಯಿಂದ ನಾವು ಇವತ್ತು ಸಿಎಂ ಆಗಿದೆ ಅಂತ ಹೇಳ್ತಾರೆ ಅಲ್ಲಿ ಏನು ತೊಂದರೆ ಆಗಿದೆ ಇವರು ಸ್ವಾಮೀಜಿಗಳಿಗೆ ಫೋನ್ ಮಾಡಿ ತಿಳ್ಕೊಂಡಿದಾರಾ ಅಲ್ಲಿ ಸ್ಥಳೀಯ ಆಡಳಿತವನ್ನು ಜಿಲ್ಲಾ ತ್ವರಿತವಾಗಿ ನೀವು ಅಲ್ಲಿ ಹೋಗ್ಬೇಕು ಅಂತ ಹೇಳಿದಾರಾ ಆದ್ರೆ ಸಂಕಷ್ಟ ಬಂದಾಗ ಕೇಂದ್ರ ಸರ್ಕಾರ ರಾಜ್ಯದ ಪರವಾಗಿ ನಿಂತಿದೆ ಖಂಡಿತ ನಿಲ್ತದೆ ಓಕೆ ಅಂತ ಸಂದರ್ಭ ಕನ್ವಿನ್ಸಿಂಗ್ ಅನ್ಸುತ್ತಾ ಎಲ್ಲಿ ಕನ್ವಿನ್ಸ್ ಅನ್ಸುತ್ತೆ ಹೇಗೆ ಕನ್ವಿನ್ಸ್ ಅನ್ಸುತ್ತೆ ನೋಡಿ ಎಷ್ಟು ಬಿಜೆಪಿ ಐಪಿಎ ಒಪ್ಪಿಕೊಳ್ಳೋದಿಲ್ಲ ಅವರ ಮನಸಿನಲ್ಲಿ ಯಾವಾಗ ದೇಶದ ಪ್ರಧಾನಿ ಚರ್ಚೆ ಮಾಡಿದ್ರೆ ಅದು ಅದು ಆಗುತ್ತದೆ ಚರ್ಚೆ ಇಲ್ಲದ್ರೆ ಏನನೋ ಆಗುತ್ತದೆ ನಾನು ಹೇಳೋ ವಿಚಾರ ಏನು ಅಂತ ಹೇಳಿದ್ರೆ ನೋಡಿ ಈಗ ದೇಶಪಾಂಡೆ ಅವರು ನಮ್ಮತ್ತೆ ನಮ್ಮ ಕಾದರ್ ಅವರು ಅವರೆಲ್ಲಾ ಮಂಗ್ಳು ಮತ್ತೆ ಸೋತಿರುವಂತ ವಸಂತ ಬಂಗೇರ ಅವರು ಅಲ್ಲಿ ಕಾ ಕೆಲಸ ಮಾಡಕೋತಾರೆ

ಇವರ ವೈಯಕ್ತಿಕ ನಂಬಿಕೆಗೆ ನಾನು ಕ್ವೆಶನ್ ಮಾಡಕ್ ಹೋಗ್ತಾ ಇಲ್ಲ ಈ ತರ ಪರಿಸ್ಥಿತಿಲಿ ಇವರು ಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇದಾರೆ ಟೆಂಪಲ್ ವಿಸಿಟ್ ಗೆ ದೇವಸ್ಥಾನದ ವಿಸಿಟ್ ಗೆಲ್ಲ ಶಾರದಾಂಬೈ ಬಗ್ಗೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಮೊನ್ನೆಯಿಂದನೇ ಅವ್ರ ಮಾಡಿ ಮಾಹಿತಿ ತಗೊಂಡು ಜಿಲ್ಲಾಧಿಕಾರಿಗಳ ಹತ್ರ ಸಾಕಷ್ಟು ಫಂಡಿ ನಿಮ್ಮ ಮೋದಿ ಅವರು ಹೋಗಿ ಹೋಗಿ ಹಿಮಾಚಲ ಇದ್ರೊಳಗೆಲ್ಲ ಕೂತ್ಕೊಂಡು ತಪಸ್ ಮಾಡ್ಕೊಂಡು ಕೂತ್ಕೊಳ್ತಾರೆ ಸ್ವಚ್ಛ ಭಾರತದಂತ ಯೋಜನೆಗೆ ಸ್ವಚ್ಛ ಭಾರತದ ಯೋಜನೆಗೆ ನಮ್ಮ ಸಿದ್ದರಾಮಯ್ಯ ಅವ್ರನ್ನ ಏನೋ ಮಾಡ್ಲಿಕ್ಕೆ ಹೊರಟಿದ್ರು ಅವ್ರು ಆದ್ರೆ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಈಗ ಏನಾಯ್ತು ಈಗ ಏನಾಯ್ತು ಅಂದ್ರೆ ಅಂತ ಪ್ರೋಗ್ರಾಂಗಳಲ್ಲಿ ಇವರು ಇವರ ಫೈಲೂರ್ಗಳನ್ನೆಲ್ಲ ಗಳನ್ನೆಲ್ಲ ಈಗ ನೋಡ್ತಾ ಇದ್ದಾನೆ ಅವರ ಫೇಲ್ಯೂರ್ ಗಳನ್ನ ಇನ್ನೊಬ್ಬರ ಮೇಲೆ ಹೊಣೆಗಾರಿಕೆಯನ್ನು ಈಗ ಹೊಣೆಗಾರಿಕೆ ಪ್ರದರ್ಶನ ಮಾಡ್ಬೇಕಾ ಬೇಡವಾ ಬಿಜೆಪಿ ಅವರು ನೀವೇ ಓಕೆ ಅದು ಕೂಡ ಮಾಡೋದಿಲ್ಲ ಮತ್ತೆ ನೋಡಿ ಮೊನ್ನೆ ಯುಪಿ ಯಲ್ಲಿ ಯುಪಿ ಯಲ್ಲಿ 1 ಲಕ್ಷ ಚೆಕ್ ಲಕ್ಷದ 1 ಲಕ್ಷದ ಚೆಕ್ ಬೋನಸ್ ಆಗ್ತದೋ ಅಂತ ಅಂತ ಫೈನಲ್ ಗುಪ್ತಾ ಅವರೇ ಈಗ ಸರ್ಕಾರ ನೀವೇ ಹೇಳಿದ್ರೆ ಫೀಲಿಂಗ್ ಇದೆ ಟೇಕ್ ಆಫೇ ಆಗಿಲ್ಲ ಈ ಸರ್ಕಾರ ಇದೆ ಇದು ಸ್ವಲ್ಪ ಅವರು ಎಲ್ಲ ಸಚಿವರು ಹೋಗಿ ಕೂತ್ಕೊಂಡು ಸೆಟ್ಲ್ ಆಗಿ ಒಂದೆರಡು ಸಂಪುಟ ಸಮುದಾಯ ಸಭೆಗಳು ಒಂದು ಆಗಿಲ್ಲ ಇನ್ನು ಆವಾಗ ಆದ್ಮೇಲೆ ನಮ್ಗೆ ಮೀಡಿಯಾದವ್ರಿಗೆ ಹರೀಶ್ ಅವ್ರಿಗೆ ನನಗೆ ಸಮಯದ ಅಭಾವ ಇದೆ ಇನ್ನ ಸಾಕಷ್ಟು ಚರ್ಚೆ ಮಾಡೋದಿತ್ತು ಎಲ್ರಿಗೂ ಗೋಪಾಲ ಕೃಷ್ಣ ಅವರೇ ಮತ್ತೊಂದಿನ ಚರ್ಚೆ ಮಾಡ ಖಂಡಿತ ಖಂಡಿತ ನಿಮ್ಮೆಲ್ರಿಗೂ ಧನ್ಯವಾದಗಳು ಈ ಚರ್ಚೆಯಲ್ಲಿ ಭಾಗವಹಿಸಿದಕ್ಕೆ ಒಂದಂತೂ ನಿಜ ಇವತ್ತಿನ ಮುಖ್ಯಮಂತ್ರಿ ಅವರ ಸ್ಟೇಟ್ಮೆಂಟ್ ಒಂದ್ ವರ್ಷ ನನ್ ಯಾರು ಮುಟ್ಟಕ್ಕಾಗಲ್ಲ ಅನ್ನೋದನ್ನ ಬೇರೆ ಬೇರೆ ರೀತಿಯಲ್ಲಿ ಜನ ಅರ್ಥ ಮಾಡ್ಕೊಳ್ಬಹುದು ಎಷ್ಟ್ ಜನಕ್ಕೆ ಭರವಸೆ ಕೊಡುತ್ತೆ ಎಷ್ಟ್ ಜನಕ್ಕೆ ಸ್ವಲ್ಪ ಭಯ ಹುಟ್ಟಿಸುತ್ತೆ ಬರ ದಿನಗಳಲ್ಲಿ ಗೊತ್ತಾಗತ್ತೆ ಆದ್ರೆ ಒಂದಂತೂ ನಿಜ ಈ ಎರಡು ಪಕ್ಷಗಳ ಮಧ್ಯೆ ಯಾರು ಮೇಲ್ಗೈ ಸಾಧಿಸ್ತಿದ್ದಾರೆ ಅಂತ ಪ್ರಾವಶಃ ಮೊದಲನೇ ಟೆಸ್ಟ್ ಆಗೋದು ಬಜೆಟ್ ಅನೌನ್ಸ್ ಆದಾಗ ಕಾದ್ ನೋಡೋಣ ಬಜೆಟ್ಗೆ ಇದೇ ಇವತ್ತಿನ ವಿಶೇಷ ಚರ್ಚೆ Notary News x Canada.